ನಾನು ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ನಿಮ್ಗೊಂದು ಪ್ರಾಮಿಸ್ ಮಾಡಿದ್ದೆ, ಡಿಸ್ಟೆನ್ಸ್ ಎಜುಕೇಶನ್ ಮಾಡ್ತಾ ಇರೋರು ಯಾವ್ಯಾವ ರೀತಿ ಸ್ಟಡಿ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡು ಹೈಯೆಸ್ಟ್ ಸ್ಕೋರ್ ಮಾಡಬಹುದು ಅನ್ನೋದ್ರ ಬಗ್ಗೆ ವಿಡಿಯೋ ತಗೊಂಡ್ ಬರ್ತೀನಿ ನಿಮ್ ಮುಂದೆ ಅಂತ. ಸಾರಿ ಫಾರ್ ದ ಡಿಲೇ, ಐ ವಾಸ್ ವೇಟಿಂಗ್ ಫಾರ್ ಮೈ ರಿಸಲ್ಟ್ ಟು ಕಮ್ ವಿತ್ ದಿಸ್ ಪ್ರೂಫ್. ಸೊ ಏನ್ ಈ ಪ್ರೂಫ್, ಏನ್ ಈ ಕೊರಿಯರ್ ಪ್ಯಾಕೇಜ್ ನಲ್ಲಿ ಇದೆ ಅಂತ ನೋಡೋದಾದ್ರೆ, ಇದು ಎಲ್ಲಿಂದ ಬಂದಿದೆ ಅನ್ನೋದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಇದು ಬಂದಿರೋದು ನನಗೆ ಆಫೀಸ್ ಆಫ್ ದ ರಿಜಿಸ್ಟರ್ ಇವಾಲ್ಯುಯೇಟರ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಮುಕ್ತ ಗಂಗೋತ್ರಿ, ಮೈಸೂರು, ಇವ್ರ ಕಡೆಯಿಂದ ಬಂದಿದೆ. ಸೊ ಇದು ನೋಡ್ತಾ ಇರುವಾಗ್ಲೇ ನಿಮ್ಗೊಂದು ಗೆಸ್ಸಿಂಗ್ಸ್ ಅಂತೂ ಇದ್ದೇ ಇರುತ್ತೆ, ಏನಿರ್ಬೋದು ಇದು ಅಂತ. ಯೂಶ್ವಲಿ ಸ್ಟಡಿ ಮಾಡೋರಿಗೆ ಯೂನಿವರ್ಸಿಟಿ ಕಡೆಯಿಂದ ಇನ್ನೇನ್ ಬರೋದಕ್ಕೆ ಸಾಧ್ಯ, ಮಾರ್ಕ್ಸ್ ಕಾರ್ಡ್ ಅರೈವ್ ಆಗಿದೆ. ಸೊ ಇದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೆ. ಸೊ ನನ್ನ ಒಂದು ಮಾರ್ಕ್ಸ್ ಕಾರ್ಡ್ ಬಂದು ವಿತ್ ಪ್ರೂಫ್ ನಾನು ನಿಮ್ ಮುಂದೆ ಕುತ್ಕೊಂಡು ನಾನು ಹೇಗೆ ಓದಿದ್ದೀನಿ, ಏನೇನೆಲ್ಲ ನಾನು ಸ್ಟಡಿ ಟೆಕ್ನಿಕ್ಸ್ ನ ಯೂಸ್ ಮಾಡಿದೀನಿ, ಹಾಗೆ ನಾನು ಏನ್ ಸ್ಕೋರ್ ಮಾಡಿದೀನಿ ಅನ್ನೋದ್ರ ಬಗ್ಗೆ ನಿಮ್ ಹತ್ರ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಬೇಕು ಅನ್ನೋದು ನನ್ನೊಂದು ಉದ್ದೇಶ ಆಗಿತ್ತು. ಸೊ ಸ್ಕೋರ್ ಮಾಡೋದನ್ನ ರಿವೀಲ್ ಮಾಡೋದಾದ್ರೆ, ಕ್ಯಾನ್ ಯು ಅಬ್ಸರ್ವ್ ಓವರ್ ದೇರ್ ಇಟ್ಸ್ ಡಿಸ್ಟಿಂಕ್ಷನ್. ಸೊ ನೋಡ್ಬೋದು, ಸೊ ನಾನು ಎಷ್ಟು ಸ್ಕೋರ್ ಮಾಡಿದೀನಿ, ಏನ್ ಮಾರ್ಕ್ಸ್ ವೇಟೇಜಸ್ ಇದೆ ಅನ್ನೋದನ್ನೆಲ್ಲ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಫಾರ್ ಕಾನ್ಫಿಡೆನ್ಷಿಯಲ್ ರೀಸನ್ ನಾನು ಬಂದು ನನ್ನ ಒಂದು ರಿಜಿಸ್ಟರ್ ನಂಬರ್ನ ಮಾತ್ರ ಹೈಡ್ ಮಾಡಿದ್ದೀನಿ, ಬಟ್ ನನ್ನ ನೇಮನ್ನೆಲ್ಲ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಡೀಟೇಲ್ಡ್ ಮಾರ್ಕ್ಸ್ ಕಾರ್ಡ್ ಅನ್ನ ನೀವಿಲ್ಲಿ ನೀಟಾಗಿ ಅಬ್ಸರ್ವ್ ಮಾಡ್ಕೋಬಹುದು. ಸೊ ಬರುವಾಗ ಕೊರಿಯರ್ ಫೆಸಿಲಿಟಿ ಅವ್ರ ಕಡೆಯಿಂದ ಸ್ವಲ್ಪ ಫೋಲ್ಡ್ ಆಗಿ ಬಂದ್ಬಿಟ್ಟಿದೆ ನನ್ನ ಒಂದು ಮಾರ್ಕ್ಸ್ ಕಾರ್ಡ್, ಬಟ್ ನೋ ಇಶ್ಯೂಸ್, ಲ್ಯಾಮಿನೇಷನ್ ಮಾಡ್ಕೊಂಡ್ರೆ ನನಗಿದು ವಾಪಸ್ ಹೇಗಿತ್ತು ಹಾಗೇನೆ ಆಗುತ್ತೆ. ಇದನ್ನಿಟ್ಕೊಂಡು ನಾನು ಯಾವ್ದೇ ರೀತಿ ಪಬ್ಲಿಸಿಟಿ ತಗೊಳ್ಳುವಂತ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇಲ್ಲ. ಓನ್ಲಿ ದ ರೀಸನ್ ಇಸ್, ಈ ರೀತಿ ಸ್ಕೋರ್ ಮಾಡೋದಕ್ಕೆ ನೀವು ಯಾವ್ಯಾವ ರೀತಿ ಸ್ಟಡಿ ಟೆಕ್ನಿಕ್ಸ್ ನ ಯೂಸ್ ಮಾಡಿದ್ರೆ ಬೆಟರ್, ಈ ರೀತಿ ಸ್ಕೋರ್ ಅನ್ನೋದಕ್ಕಿಂತನೂ ಇದಕ್ಕಿಂತ ಹೆಚ್ಚು ಸ್ಕೋರ್ ಮಾಡೋದಕ್ಕೆ ನಿಮ್ಗೆ ಯಾವ ರೀತಿ ಅದು ಹೆಲ್ಪ್ಫುಲ್ ಆಗ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಡಿಸ್ಕಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ಡಿಜಿಟಲ್ ಮಾರ್ಕ್ಸ್ ಕಾರ್ಡ್ ನನ್ಗೆ ಆಲ್ರೆಡಿ ಬಂದ್ಬಿಟ್ಟಿತ್ತು, ಬಟ್ ಡಿಜಿಟಲ್ ಮಾರ್ಕ್ಸ್ ಕಾರ್ಡ್ಗಿಂತ ವಿತ್ ಪ್ರೂಫ್ ವಿತ್ ಸೇಮ್ ಯೂನಿವರ್ಸಿಟಿ ಮಾರ್ಕ್ಸ್ ಕಾರ್ಡ್ ಜೊತೆಗೇನೆ ನಾನು ಈ ವಿಡಿಯೋನ ಮಾಡೋದಕ್ಕೋಸ್ಕರ ಇಷ್ಟು ಟೈಮ್ ವೇಟ್ ಮಾಡ್ಬೇಕಾಗಿ ಬಂದಿತ್ತು. ಸೊ ಹಾಗಾದ್ರೆ ಬನ್ನಿ, ತಡ ಮಾಡಿದ್ರೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಮಾತ್ರ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ವಿಡಿಯೋ ಯಾವುದೇ ಹಂತದಲ್ಲಿ ನಿಮ್ಗೆ ಉಪಯೋಗ ಅಂತ ಅನ್ಸಿದ್ರೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಮ್ಮಲ್ಲಿ ಸಾಕಷ್ಟು ಜನರಿಗೆ ಓದೋದಕ್ಕೆ ಸಾಕಷ್ಟು ತಡೆಗಳಿರ್ಬೋದು, ಎಕ್ಸ್ಕ್ಯೂಸಸ್ ಇರ್ಬೋದು. ಇವನ್ ಐ ಹ್ಯಾಡ್ ಲೈಕ್ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಆಫ್ಟರ್ 6 ಇಯರ್ ಆಫ್ಟರ್ ಮೈ ಗ್ರಾಜುಯೇಷನ್ ಬೀಯಿಂಗ್ ಅ ವರ್ಕಿಂಗ್ ಮ್ಯಾರಿಡ್ ವಿಮೆನ್. ನಾನು ಟೀಚರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಈಗಾಗಲೇ ಅದು ಗೊತ್ತಿರ್ಬೋದು. ಐ ಎಮ್ ಕಂಟೆಂಟ್ ಕ್ರಿಯೇಟರ್ ಇನ್ ಯೂಟ್ಯೂಬ್ ಅಂಡ್ ಐಮ್ ಅ ಹೌಸ್ ಮೇಕರ್. ಇವನ್ ಐ ಡೂ ಟ್ರಾವೆಲ್ ಫಾರ್ 4 hours ಟು ಪರ್ಸ್ಯೂ ಮೈ ಪ್ರೊಫೆಷನಲ್ ಲೈಫ್. ಥಿಂಕ್ ಹೌ ಹಾರ್ಡ್ ಇಟ್ ವುಡ್ ಬಿ ಫಾರ್ ಮೀ ಟು ಸ್ಕೋರ್ ದಿಸ್ ಮಾರ್ಕ್ ಇನ್ ಅ ಡಿಸ್ಟೆನ್ಸ್ ಎಜುಕೇಶನ್. ಪ್ರಿಟಿ ಶ್ಯೂರ್ ದಟ್ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಇದಕ್ಕಿಂತನೂ ಜಾಸ್ತಿ ರೀಸನ್ಸ್ ಇರ್ಬೋದು, ಸರ್ಕಮ್ಸ್ಟೆನ್ಸಸ್ ಇರ್ಬೋದು, ನೀವು ಒಂದು ಡಿಸ್ಟೆನ್ಸ್ ಎಜುಕೇಶನ್ ನ ಚೂಸ್ ಮಾಡಿರೋದಕ್ಕೆ ಅಥವಾ ಓದ್ಬೇಕು ಅನ್ನೋ ಮನಸ್ಸಿದ್ರು ಸಮೇತ ಕಂಟಿನ್ಯೂಷನ್ ಮಾಡದೆ ಇರೋದಕ್ಕೆ. ಬಟ್ ಟ್ರಸ್ಟ್ ಮೀ, ಇದ್ಯಾವುದು ಕೂಡ ನಿಮ್ಮನ್ನ ಓದೋದ್ರಿಂದ ಹಿಂದೆ ಸರಿಸೋದಕ್ಕೆ ಕಾರಣ ಆಗ್ತಾ ಇಲ್ಲ. ನೀವು ಓದೋದ್ರಿಂದ ಹಿಂದೆ ಸರಿತಿರೋದಕ್ಕೆ ಇರೋದು ಕೇವಲ ಒಂದೇ ಒಂದು ಕಾರಣ, ಅದು ಹೇಗೆ ಓದಿದ್ರೆ ನೀವು ಎಜುಕೇಶನ್ ನ ಈ ಏಜ್ ನಲ್ಲೂ ಇಷ್ಟೊಂದು ಕಾರಣಗಳಿದ್ರು ಪರ್ಸ್ಯೂ ಮಾಡ್ಬೋದು, ಹಾಗೆ ಹೈಯೆಸ್ಟ್ ಸ್ಕೋರ್ ಮಾಡ್ಬೋದು ಅನ್ನೋದು ನಿಮ್ಗೆ ತಿಳಿದಿರೋದಿಲ್ಲ. ನೋ ಪ್ರಾಬ್ಲಮ್, ಲೆಟ್ಸ್ ಲರ್ನ್ ಟುಗೆದರ್. ಬಟ್ ಅದನ್ನ ಅಚೀವ್ ಮಾಡೋದಕ್ಕೆ ಈ ಹಲವಾರು ರೀಸನ್ಸ್ ಗಳು ಕೂಡ ಕಾರಣ ಆಗಿರುತ್ತೆ. ಈ ರೀಸನ್ಸ್ ಗಳನ್ನೇ ನಾವು ಇವತ್ತಿನ ಒಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಪಾಯಿಂಟ್ ಬೈ ಪಾಯಿಂಟ್. ಅಂಡ್ ಇದೇ ಲಿಸ್ಟ್ ನಲ್ಲಿ ನಿಮಗೋಸ್ಕರ ಒಂದು ಬೋನಸ್ ಟಿಪ್ ಅಂತೂ ಕಾಯ್ತಾ ಇದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ. ಸೊ ಲೆಟ್ಸ್ ನಾಟ್ ಡಿಲೇ ಇಟ್, ಬನ್ನಿ ವಿಡಿಯೋ ಕಡೆ ಹೋಗಿ ಬಂದ್ಬಿಡೋಣ. ಸೊ ಪಾಯಿಂಟ್ ನಂಬರ್ 1 ಬಂದು ಓವರ್ ವ್ಯೂ ಆಫ್ SLM. ಸೊ SLM ಅಂತಂದ್ರೆ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂತ. ಡಿಸ್ಟೆನ್ಸ್ ಎಜುಕೇಶನ್ ಮಾಡುವಾಗ ಆಬ್ವಿಯಸ್ಲಿ ನಾವು ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತಾ ಇರ್ತೀವಿ. ಮೀನಿಂಗ್ ಮೆಟೀರಿಯಲ್ ನಮಗೆ ಯೂನಿವರ್ಸಿಟಿ ಪ್ರೊವೈಡ್ ಮಾಡ್ತಾರೆ, ನಾವು ಅದರಿಂದ ಸೆಲ್ಫ್ ಸ್ಟಡೀಸ್ ಮುಖಾಂತರ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಇರ್ತೀವಿ. ಸೊ ಟೆಕ್ಸ್ಟ್ ಬುಕ್ ನಿಮ್ಮ ಕೈಗೆ ಸಿಕ್ಕಿದ್ಮೇಲೆ ನೀವು ಓವರ್ ವ್ಯೂ ಮಾಡೋದು ಕಡ್ಡಾಯ. ಓವರ್ ವ್ಯೂ ಅಂತಂದ್ರೆ ಏನು ಮ್ಯಾಮ್ ಅಂತ ನೀವು ಕೇಳೋದಾದ್ರೆ, ಒಂದು ಸಲ ನಿಮ್ಗೆ ಸ್ಟಡಿ ಮೆಟೀರಿಯಲ್ ಸಿಕ್ಕಿದ ನಂತರ ನಿಮ್ಮ ಒಂದು ಸ್ಟಡಿ ಮೆಟೀರಿಯಲ್ ನಲ್ಲಿ ಎಷ್ಟು ಯೂನಿಟ್ಸ್ ಇದೆ, ಯಾವ್ಯಾವ ಯೂನಿಟ್ಸ್ ಯಾವ್ಯಾವ ಮಾಡ್ಯೂಲ್ ಗೆ ಸಂಬಂಧಪಟ್ಟಿರುತ್ತೆ, ಆ ಮಾಡ್ಯೂಲ್ ನಲ್ಲಿ ಏನೇನೆಲ್ಲ ಟಾಪಿಕ್ಸ್ ನ ನೀವು ಅಬ್ಸರ್ವ್ ಮಾಡ್ಬೋದು, ಹಾಗೆ ಪ್ರತಿಯೊಂದು ಟಾಪಿಕ್ಸ್ ಏನ್ ಫೋಕಸ್ ಮಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಜಸ್ಟ್ ನೀವು ಒಂದೊಂದ್ಸಲ ಕಣ್ಣು ಹಾಯಿಸ್ಕೋಬೇಕಾಗುತ್ತೆ. ಸೊ ನಾಟ್ ನೆಸೆಸರಿಲಿ ನಿಮ್ಗೆ ಅಸೈನ್ಮೆಂಟ್ ಕೊಡೋ ಗಂಟ ನೀವು ವೆಯ್ಟ್ ಮಾಡಬೇಕು ಅನ್ನೋಂತ ನೆಸೆಸಿಟಿ ಇರೋದಿಲ್ಲ. ಸೊ ಅದಕ್ಕಿಂತ ಮುಂಚೆನೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಹೇಗಿದೆ ಅನ್ನೋ ಕ್ಯೂರಿಯಾಸಿಟಿಗಾದ್ರೂ ನೀವು ಚಾಪ್ಟರ್ಸ್ ನ ಗೋ ಥ್ರೂ ಮಾಡೋದು ಬಹಳ ಮುಖ್ಯ. ಸೊ ಹೀಗೆ ಮಾಡೋದ್ರಿಂದ ನಿಮ್ಗೊಂದು ಬ್ರೀಫ್ ನಾಲೆಡ್ಜ್ ಇರುತ್ತೆ ನಿಮ್ಮ ಚಾಪ್ಟರ್ ನಲ್ಲಿ ಏನನ್ನೆಲ್ಲ ಫೋಕಸ್ ಮಾಡಿರ್ತಾರೆ, ಹಾಗೆ ಫೋಕಸ್ ಮಾಡಿರೋ ಪಾಯಿಂಟ್ ಗಳು ಯಾವ್ಯಾವ ಚಾಪ್ಟರ್ ನಲ್ಲಿ ಕೂಡ ಇರ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಸಣ್ಣ ಐಡಿಯಾ ಮೆಮೊರಿನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ
ಇದನ್ನ ಮಾಡೋದ್ರಿಂದ ಅಸೈನ್ಮೆಂಟ್ ಬರೆಯುವ ಟೈಮ್ನಲ್ಲಿ ನೀವು ನಿಮಗೆ ಕೊಟ್ಟಿರುವಂತ ಟಾಪಿಕ್ ಯಾವ ಚಾಪ್ಟರ್ ಇಂದ ಬರುತ್ತೆ, ಯಾವ ಮೂಲೆಯಿಂದ ಪಿಕ್ ಮಾಡಿದ್ದಾರೆ, ಹಾಗೆ ಇದಕ್ಕೆ ಆನ್ಸರ್ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೋದು ತಪ್ಪುತ್ತೆ. ಬ್ರೀಫ್ ಐಡಿಯಾ ನಿಮ್ಮ ಮೆಮೊರಿನಲ್ಲಿ ಆಲ್ರೆಡಿ ಸ್ಟೋರ್ ಆಗಿರುತ್ತೆ, ಸೊ ದಟ್ ನಿಮ್ಗೊಂದು ಐಡಿಯಾ ಇರುತ್ತೆ, ಹಾಗೆ ನೀವು ಕ್ವಿಕ್ ಆಗಿ ಸರ್ಚ್ ಮಾಡಿ ಇನ್ ಡೆಪ್ತ್ ಆಗಿ ಬರೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್. ಸೊ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂದ್ರೆ ಯೂನಿವರ್ಸಿಟಿ ನಿಮಗೆ ಪ್ರೊವೈಡ್ ಮಾಡುವಂತ ಟೆಕ್ಸ್ಟ್ ಬುಕ್ ಅಲ್ಲ, ಇಲ್ಲಿ ನಾನು ಹೇಳಕ್ ಹೊರಟಿರುವಂತ ಲರ್ನಿಂಗ್ ಮೆಟೀರಿಯಲ್ಸ್ ನೀವಾಗಿ ನೀವು ತಯಾರು ಮಾಡುವಂತದ್ದು. ಸೊ ಇದ್ರೊಳಗೆ ನಿಮಗೆ ಹ್ಯಾಂಡ್ ರಿಟನ್ ನೋಟ್ಸ್ ಬರುತ್ತೆ, ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಬರುತ್ತೆ, ಹಾಗೆ ಅಸೈನ್ಮೆಂಟ್ ಕ್ವೆಶನ್ ಬುಕ್ ಕೂಡ ಬರುತ್ತೆ. ಸೊ ಇದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಹ್ಯಾಂಡ್ ರಿಟನ್ ನೋಟ್ಸ್ ಬಗ್ಗೆ ಹೋಗೋದಾದ್ರೆ, ಸೊ ಹ್ಯಾಂಡ್ ರಿಟನ್ ನೋಟ್ಸ್ ನ ಮೇಂಟೈನ್ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ನೋಟ್ಸ್ ಬರೆಯೋ ಉದಾಸೀನಕ್ಕೋಸ್ಕರ ಈ ಸ್ಟೆಪ್ ನ ನೀವು ಸ್ಕಿಪ್ ಮಾಡಕ್ ಹೋಗಬಾರ್ದು. ಸೊ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ, ಅದನ್ನ ನಾನೀಗ ಹೇಳ್ತಾ ಹೋಗ್ತೀನಿ. ಸೊ ನೋಟ್ಸ್ ಬರೆಯೋದ್ರಿಂದ ನಿಮ್ಗೆ ಕಾನ್ಸೆಪ್ಟ್ ಬಗ್ಗೆ ತರೋ ನಾಲೆಡ್ಜ್ ಡೆವಲಪ್ ಆಗ್ತಾ ಹೋಗುತ್ತೆ. ಚಾಪ್ಟರ್ ನಲ್ಲಿ ಬರುವಂತ ಎಕ್ಸಸೈಸ್ ಕ್ವೆಶನ್ಸ್ ನ ನೀವು ಬಳಸ್ಕೊಂಡು ನೋಟ್ಸ್ ನ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಕಂಪ್ಲೀಟ್ ಐಡಿಯಾ ನಿಮ್ಗೆ ಇದರಿಂದಾನೇ ಸಿಗ್ತಾ ಹೋಗುತ್ತೆ. ಇಲ್ಲಿ ನೀವು ಚಾಪ್ಟರ್ ವೈಸ್ ಎಕ್ಸಸೈಸ್ ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಇಟ್ ಡಸಂಟ್ ಮ್ಯಾಟರ್ ಅದು 2 marks ಕ್ವೆಶನ್ಸ್ ಆದ್ರೂ ಆಗಿರ್ಬೋದು, 1 mark ಕ್ವೆಶನ್ ಆದ್ರೂ ಆಗಿರ್ಬೋದು, ಅಥವಾ 10 marks ಕ್ವೆಶನ್ ಕೂಡ ಆಗಿರ್ಬೋದು. ಎಸ್ ಐ ಅಗ್ರಿ, ಯೂನಿವರ್ಸಿಟಿನಲ್ಲಿ ನಿಮ್ಗೆ 2 marks 1 mark ಕ್ವೆಶನ್ಸ್ ನ ಪ್ರೊಹಿಬಿಟ್ ಮಾಡ್ತಾರೆ. ಸೊ 3 marks 5 marks 10 marks ಕ್ವೆಶನ್ಸ್ ನಿಮ್ಗೆ ಜಾಸ್ತಿ ಕಾಣೋದಕ್ಕೆ ಸಿಗ್ತಾ ಇರುತ್ತೆ. ಬಟ್ ಎಕ್ಸಸೈಸ್ ಕ್ವೆಶನ್ಸ್ ನ ಸಾಲ್ವ್ ಮಾಡೋದ್ರಿಂದ ನೀವು 10 marks ಕ್ವೆಶನ್ಸ್ ನ ಬಿಲ್ಡ್ ಮಾಡೋದಕ್ಕೂ ನಿಮ್ಗೊಂದು ಕಾನ್ಸೆಪ್ಟ್ ಐಡಿಯಾ ಇರುತ್ತೆ. ಲಾಂಗ್ ಆನ್ಸರ್ಸ್ ನ ಫ್ರೇಮ್ ಮಾಡುವಾಗ ನಮ್ಗೆ 1 mark ಅಂಡ್ 2 marks ಕ್ವೆಶನ್ಸ್ ಕೂಡ ತುಂಬಾ ಹೆಲ್ಪ್ಫುಲ್. ಫಸ್ಟ್ ನಾವು ಕಾನ್ಸೆಪ್ಟ್ ನ ಡಿಫೈನ್ ಮಾಡಬಹುದು ವಿತ್ ಹೆಲ್ಪ್ ಆಫ್ ಡೆಫಿನೇಷನ್. ಸೆಕೆಂಡ್ ನಾವು ಕಾನ್ಸೆಪ್ಟ್ ನ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಡಿಸ್ಕಸ್ ಮಾಡಬಹುದು. ಸೊ ಇಲ್ಲೇ ನಿಮ್ಗೆ 3 marks ಆಡ್ ಆನ್ ಆಗೋಗುತ್ತೆ. ನೆಕ್ಸ್ಟ್ ಬ್ರೀಫ್ ಇನ್ ಡೆಪ್ತ್ ನಾಲೆಡ್ಜ್ ಅಬೌಟ್ ದ ಕಾನ್ಸೆಪ್ಟ್ ನೀವು ಬರೆಯೋದ್ರಿಂದ 5 marks ಕವರ್ ಅಪ್ ಆಗುತ್ತೆ, 10 marks ಕವರ್ ಅಪ್ ಆಗುತ್ತೆ. ಮೋಸ್ಟ್ 10 marks ಅಥವಾ 5 marks ಕ್ವೆಶನ್ಸ್ ನಲ್ಲಿ ಇದೇ ಟೆಕ್ನಿಕ್ಸ್ ನ ಬಳಸಿರ್ತಾರೆ. ನಾವು 1 mark 2 marks 3 marks ಕ್ವೆಶನ್ಸ್ ನ ಕಲಿಯೋದ್ರಿಂದ ಈಸಿಯಾಗಿ ನಾವು 10 marks ಕ್ವೆಶನ್ಸ್ ನ ಫ್ರೇಮ್ ಮಾಡಬಹುದು. ಅಂಡ್ ಆಲ್ಸೋ ಯು ಹ್ಯಾವ್ ಅ ನಾಲೆಡ್ಜ್ ಅಬೌಟ್ ಆಲ್ ದ ಕಾನ್ಸೆಪ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಚಾಪ್ಟರ್. ಆ ಒಂದು ನಾಲೆಡ್ಜ್ ನ ನೀವು ನೋಟ್ಸ್ ಬರೆಯೋದ್ರ ಮುಖಾಂತರ ಸೆಲ್ಫ್ ನೀವು ಡೆವಲಪ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ಬಹಳ ಮುಖ್ಯವಾದ ಪಾಯಿಂಟ್ ಇದು, ನಿಮ್ಗೆ ಯಾವಾಗೆಲ್ಲ ಓದೋದಕ್ಕೆ ಮನ್ಸಿರಲ್ವೋ, ಆಲಸ್ಯ ಅನ್ನಿಸ್ತಾ ಇರುತ್ತೋ ಅಥವಾ ಸ್ಟ್ರೆಸ್ ಅನ್ನಿಸ್ತಾ ಇರುತ್ತೋ, ಟಯರ್ಡ್ ಅನ್ನಿಸ್ತಾ ಇರುತ್ತೋ, ಆ ಮೂಮೆಂಟ್ ಅನ್ನ ನೀವು ನೋಟ್ಸ್ ಬರೆಯೋದಕ್ಕೆ ಪಿಕ್ ಮಾಡ್ಕೋಬೇಕು. ಹೀಗ್ ಮಾಡೋದ್ರಿಂದ ಈವನ್ ವೆನ್ ಯು ಆರ್ ನಾಟ್ ವಿಲಿಂಗ್ ಟು ರೀಡ್, ಆಲ್ವೇಸ್ ವಿ ವಿಲ್ ಟೆಂಡ್ ಟು ಗೆಟ್ ಇನ್ ಟು ದಟ್ ಸ್ಟಡಿ ಮೋಡ್. ಸೊ ಬರಿತಾ 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 ಸಮ್ವೇರ್ ನಮ್ಗೆ ಓದೋದಕ್ಕೂ ಇಂಟ್ರೆಸ್ಟ್ ಗೇನ್ ಆಗ್ತಾ ಹೋಗುತ್ತೆ. ಸೊ ಈ ಟೆಕ್ನಿಕ್ ನ ನೀವು ಈಸಿಯಾಗಿ ಬಳಸಿ ಇದರದ್ದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬಹುದು. ಇದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೀನಿ ಅಂಡ್ ಇಟ್ ವಾಸ್ ವರ್ತ್ ಇಟ್. ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲದಿರುವಾಗ ನೋಟ್ಸ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ, ಆಟೋಮೆಟಿಕ್ಲಿ ನೀವು ಓದೋದ್ರ ಕಡೆ ಮನ್ಸ್ ಕೊಡೋದು ನೀವೇ ಅಬ್ಸರ್ವ್ ಮಾಡ್ತೀರಾ. ಅಂಡ್ ಆಲ್ಸೋ ಹ್ಯಾಂಡ್ ರಿಟನ್ ನೋಟ್ಸ್ ರೆಡ್ಯೂಸಸ್ ದ ಕಾನ್ಸೆಪ್ಟ್ ಆರ್ ಅ ಸಿಲಬಸ್ ಫ್ರಮ್ 100% ಟು 80%. ಸೊ ನೋಟ್ಸ್ ಬರೆಯೋದ್ರಿಂದ ಕಂಪ್ಲೀಟ್ ಸಿಲಬಸ್ ನ ನೀವು ಓದ್ಬೇಕು ಅಂತ ಇರೋದಿಲ್ಲ, ನಿಮ್ಮ 100% ಸಿಲಬಸ್ ಕೂಡ ನಿಮ್ಗೆ ನೆಸೆಸಿಟಿ ಇರೋದಿಲ್ಲ. ಆ 100% ಅಲ್ಲಿ ವಾಂಟೆಡ್ ಅನ್ವಾಂಟೆಡ್ ಎರಡೂ ಇರುತ್ತೆ, ಅದನ್ನ ರೆಡ್ಯೂಸ್ ಮಾಡಿ 80% ನಿಮ್ ನೋಟ್ಸ್ ಅಲ್ಲಿ ನೀವು ಕಂಪ್ಲೀಟ್ ಮಾಡ್ಕೋಬಿಟ್ಟಿರ್ತೀರ. ಆ ನೋಟ್ಸ್ ನ ಯೂಸ್ ಮಾಡ್ಕೊಂಡು 80% ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ನೌ ಲೆಟ್ಸ್ ಕಂಟಿನ್ಯೂ ವಿತ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವಿಂಗ್. ಯಾವುದೇ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಮಲ್ಟಿಪಲ್ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡಿ ಅಂತ ನಿಮ್ಮ ಫ್ಯಾಕಲ್ಟೀಸ್ ಆಗಿರ್ಬೋದು ಅಥವಾ ಸಾಕಷ್ಟು ವಿಡಿಯೋಗಳಲ್ಲಿ ಮೆಂಟರ್ಸ್ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ಏನು ಮುಖ್ಯವಾದ ಅಡ್ವಾಂಟೇಜಸ್ ಈ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದ್ರಲ್ಲಿ, ನಾವೇನ್ ಎಲ್ಲಾ ಕ್ವೆಶನ್ಸ್ ಏನ್ ಕಲಿಯಕ್ಕಾಗಲ್ಲ ಅಥವಾ ಎಲ್ಲಾ ಕ್ವೆಶನ್ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳಲ್ಲ ಅಲ್ವಾ ಅಂತ ನೀವು ಕೇಳ್ಬೋದು. ಇಟ್ಸ್ ನಾಟ್ ಅಬೌಟ್ ದ ಕ್ವೆಶನ್ ರಿಪಿಟೇಷನ್, ಬಟ್ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡೋದ್ರಿಂದ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ನಿಮ್ಗೊಂದು ಕಂಪ್ಲೀಟ್ ಐಡಿಯಾ ಬಂದ್ಬಿಡುತ್ತೆ. ಸೊ ಪ್ರತಿಯೊಂದು ಯೂನಿವರ್ಸಿಟಿಗೆ ಅವ್ರದೇ ಆದ ನಿರ್ದಿಷ್ಟ ಪ್ಯಾಟರ್ನ್ ಇರುತ್ತೆ, ಅದೇ ಪ್ಯಾಟರ್ನ್ ಪ್ರಕಾರನೇ ಪ್ರತಿಯೊಂದು ಎಕ್ಸಾಮ್ ನ ಅವರು ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್, ನಾನು PGCET ಎಕ್ಸಾಮ್ ನ ಅಟೆಂಡ್ ಮಾಡಿದಾಗ ಅಬ್ಸರ್ವ್ ಮಾಡಿದ್ದು, 3 marks ಕ್ವೆಶನ್ಸ್ ಎಷ್ಟಿರುತ್ತೆ ಅದ್ರಲ್ಲಿ ಎಷ್ಟು ನಮ್ಗೆ ಆರ್ ಕ್ವೆಶನ್ಸ್ ಸಿಗುತ್ತೆ, 5 marks ಎಷ್ಟು ಕ್ವೆಶನ್ಸ್ ಇರುತ್ತೆ ಅದ್ರಲ್ಲಿ ಎಷ್ಟು ನಮ್ಗೆ ಆಪ್ಷನಲ್ ಕ್ವೆಶನ್ಸ್ ಇರುತ್ತೆ, ಹಾಗೆ 10 marks ಅಲ್ಲಿ ಎಷ್ಟು ನಮ್ಗೆ ಆಪ್ಷನಲ್ ಕ್ವೆಶನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಅದ್ರಲ್ಲಿ ಗಮನಿಸಿದ್ದೆ. ಇದೇ ನಮ್ಮ ನೆಕ್ಸ್ಟ್ ಪಾಯಿಂಟ್. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದ್ರ ಮುಖಾಂತರ ನಮ್ಗೆ ಎಷ್ಟು ಕ್ವೆಶನ್ ಎಲ್ಲೆಲ್ಲಿ ಯಾವ್ಯಾವಾಗ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಐಡಿಯಾ ಸಿಗುತ್ತೆ, ಹಾಗೆ ರಿಪೀಟೆಡ್ ಕ್ವೆಶನ್ ನ ವೆಯ್ಟೇಜ್ ಅನ್ನ ಕೂಡ ನಾವಿಲ್ಲಿ ಕಂಡು ಹಿಡ್ಕೋಬಹುದು. ಅದ್ ಮಾತ್ರ ಅಲ್ದೇನೆ ನಿಮ್ಮ ಒಂದು ಸಿಲೆಬಸ್ ನಲ್ಲಿ ನಿಮ್ಗೆ ಯಾವ್ದು ಮುಖ್ಯವಾದ ಕಾನ್ಸೆಪ್ಟ್, ಯಾವ ಕಾನ್ಸೆಪ್ಟ್ ಇಂದ ರಿಪೀಟೆಡ್ ಆಗಿ ಕ್ವೆಶನ್ಸ್ ಕೇಳ್ತಾ ಇದಾರೆ, ಯಾವ್ದ ಮೇಲೆ ನೀವು ತುಂಬಾ ಗಮನ ಹರಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಕ್ವೆಶನ್ ಪೇಪರ್ ಸಾಲ್ವಿಂಗ್ ನಲ್ಲೇ ಗೊತ್ತಾಗೋಗುತ್ತೆ. ನಾನು ಕ್ವೆಶನ್ ಪೇಪರ್ ಸಾಲ್ವಿಂಗ್ ಮಾಡುವಾಗ ಒಂದು 4-5 ವರ್ಷದ ಕ್ವೆಶನ್ ಪೇಪರ್ ನ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ನೀವೀಗ ನನ್ನ ಹತ್ರ ಕೇಳ್ತೀರಾ ಕ್ವೆಶನ್ ಪೇಪರ್ಸ್ ಎಲ್ಲಿ ಸಿಗುತ್ತೆ ಅಂತ. ಅಂಡ್ ಅಗೇನ್, ನೀವು ಯಾವುದೇ ಡಿಸ್ಟೆನ್ಸ್ ಎಜುಕೇಶನ್ ಮಾಡ್ತಾ ಇದ್ರು ಅವರ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ನಲ್ಲೇ ನಿಮ್ಗೆ ಇದು ಅವೈಲೇಬಿಲಿಟಿ ಇರುತ್ತೆ. KSOU ಸ್ಟೂಡೆಂಟ್ಸ್ ಗೂ ಅಷ್ಟೇ, KSOU ಸ್ಟಡಿ ಆಪ್ ನಲ್ಲೇನೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಿಗುತ್ತೆ.
ಹೊಸದಾಗಿ ಇಂಪ್ಲಿಮೆಂಟ್ ಮಾಡ್ತಿರೋಂಥ ಕಾಂಬಿನೇಷನ್ ಬಗ್ಗೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಆ ಪರ್ಟಿಕ್ಯುಲರ್ ಯೂನಿವರ್ಸಿಟಿನಲ್ಲಿ ಸಿಕ್ಕೋದಿಲ್ಲ. ಅದಕ್ಕೆ ನೀವು ಯಾವ ಒಂದು ಯೂನಿವರ್ಸಿಟಿನಲ್ಲಿ ಡಿಸ್ಟೆನ್ಸ್ ಎಜುಕೇಷನ್ ಮಾಡ್ತಾ ಇರ್ತೀರಾ ಅಲ್ಲಿ ಕ್ವೆಶನ್ ಪೇಪರ್ ಸಿಗಲಿಲ್ಲ ಅಂದ್ರೂ ಅದರ್ ಯೂನಿವರ್ಸಿಟಿ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಸಾಲ್ವ್ ಮಾಡುವಾಗ ನಿಮ್ಮ ಯೂನಿವರ್ಸಿಟಿನ ಬ್ಲೂ ಪ್ರಿಂಟ್ನ ಇಟ್ಕೊಂಡು ಎಷ್ಟು ಮಾರ್ಕ್ಸ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಕ್ವೆಶನ್ಸ್ ಕೇಳ್ತಾರೆ ಅನ್ನೋದ್ರ ಮೇಲೆ ನೀವು ಪ್ರಾಕ್ಟೀಸ್ನ ಮಾಡ್ಕೋಬಹುದು. ಆ್ಯಂಡ್ ಫೈನಲಿ ಇದ್ರದ್ದು ಒಂದು ಬಹಳ ಮುಖ್ಯವಾದ ಅಡ್ವಾಂಟೇಜ್ ಏನಂತಂದ್ರೆ, ನಿಮ್ಮ ಸಿಲೆಬಸ್ನ ಎಗೇನ್ ನೋಟ್ಸ್ ಲೆವೆಲ್ ಇಂದ 80% ಇಂದ ಹಿಡಿದು 20%ಗೆ ತಗೋಬರೋದಕ್ಕೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾವೀಗ ಬಂದು ತಲುಪಿರುವಂತ ಕಾನ್ಸೆಪ್ಟ್ ಬಂದು 80-20 rule. ಸೊ 80-20 rule ಬಗ್ಗೆ ಇನ್ಡೆಪ್ತ್ ಆಗಿ ತಿಳ್ಕೊಳ್ತಾ ಹೋಗೋಣ. ಪಾಸ್ ಆಗೋದಕ್ಕೆ ನಮ್ಗೇನು 100% ಸಿಲೆಬಸ್ ನ ಅಗತ್ಯನೇ ಇರೋಲ್ಲ, ನಾನು ಆಗ್ಲೇನೆ ಹೇಳಿದ್ದೆ. ಮೀನಿಂಗ್ ನೀವು ಎಂಟೈರ್ ಸಬ್ಜೆಕ್ಟ್ ಇಂದ ಜಸ್ಟ್ 100 marks ಎಕ್ಸಾಮ್ ನ ಅಟೆಂಡ್ ಮಾಡ್ತಾ ಇರ್ತೀರ, ಎಂಟೈರ್ ಸಿಲೆಬಸ್ ನ ನೀವು ತೂಕ ಹಾಕಿ ನೋಡಿದ್ರೆ ಅದು 100 marks ಗಿಂತ ಎಕ್ಸೀಡ್ ಆಗುವಂತ ಲೆವೆಲ್ ನಲ್ಲಿ ಇರುತ್ತೆ. ಸೊ ಎಂಟೈರ್ ಸಿಲೆಬಸ್ ನಿಮ್ಗೆ ಅವಶ್ಯಕತೆ ಇಲ್ಲ, ಬರೀ 20% ಸಿಲೆಬಸ್ ಇಂದ ನೀವು ರ್ಯಾಂಕ್ ನ ಕೂಡ ತೆಗಿಬಹುದು. ಆದ್ರೆ ನಾವು ನೋಟ್ಸ್ ಬರಿತೀವಲ್ಲ 80%, ಸೊ ಈ 80% ಎಲ್ಲಿ ಯೂಸ್ ಆಗುತ್ತೆ ಅನ್ನೋದ್ರದ್ದು ಅರಿವು ನಿಮ್ಗೆ ಇರಬೇಕು. ಕ್ವೆಶನ್ ಪೇಪರ್ ನ ಮಾತ್ರ ನಾವು ಸಾಲ್ವ್ ಮಾಡಬಹುದಲ್ವಾ? ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಮ್ಗೆ ಕಂಪ್ಲೀಟ್ 20% ಕವರ್ ಆಗೋಗುತ್ತೆ, ನಾವ್ ಅವಾಗ ರ್ಯಾಂಕ್ ಅನ್ನು ತೆಗಿಬಹುದಲ್ವಾ ಅಂತ ನೀವು ನನ್ನ ಕೇಳ್ಬಹುದು. ಬಟ್ ಆವರೇಜ್ ಲೆವೆಲ್ ಅಲ್ಲಿ ಓದುವಂತ ಸ್ಟೂಡೆಂಟ್ಸ್ ಗೆ ಅಥವಾ ವರ್ಕ್ ಮಾಡ್ಕೊಂಡು ಜೊತೆ ಜೊತೆಗೆ ಓದುವಂತ ಸ್ಟೂಡೆಂಟ್ಸ್ ಗೆ ಈ ನೋಟ್ಸ್ ತುಂಬಾ ಇಂಪಾರ್ಟೆಂಟ್. ಕ್ವೆಶನ್ ಪೇಪರ್ ನಲ್ಲಿ ನಮಗೆ ಜಸ್ಟ್ ಕ್ವೆಶನ್ಸ್ ಮಾತ್ರ ಸಿಗುತ್ತೆ. ಸೊ ಇದಕ್ಕೆ ನಾವು ಆನ್ಸರ್ ನ ಪಿಕ್ ಮಾಡೋದಕ್ಕೆ ಎಗೇನ್ ನಾವ್ ಎಲ್ಲಿಗೆ ಬರಬೇಕು, ಟೆಕ್ಸ್ಟ್ ಬುಕ್ ಹತ್ರ ಬರಬೇಕು. ಟೆಕ್ಸ್ಟ್ ಬುಕ್ ನಲ್ಲಿ ನಮಗೆ ಕಂಪ್ಲೀಟ್ ಕಾನ್ಸೆಪ್ಟ್ ಇರುತ್ತೆ ಹೊರತು ಎಕ್ಸಾಮ್ ಗೆ ಹೆಲ್ಪ್ ಮಾಡೋ ಹಾಗೆ ಕಂಪ್ಲೀಟ್ ಆನ್ಸರ್ ಫ್ರೇಮಿಂಗ್ ನಮಗ್ ಸಿಗೋದಿಲ್ಲ. ಕಾನ್ಸೆಪ್ಟ್ ನ ಅವ್ರು ನಿಮಗೆ ಅರ್ಥ ಮಾಡಿಸ್ತಾ ಇರ್ತಾರೆ. ಸೊ ನಮ್ಮ ನಾಲೆಜ್ ಲೆವೆಲ್ ಗೆ ನಾವ್ ಅದನ್ನ ಇಳಿಸ್ಕೊಂಡು ಕನ್ವರ್ಟ್ ಮಾಡಿ ನಮ್ಗ ಅದರಿಂದ ಏನ್ ಅರ್ಥ ಆಗಿದೆ ಅನ್ನೋದನ್ನ ನಾವು ಎಕ್ಸಾಮ್ ನಲ್ಲಿ ಬರಿಬೇಕಾಗುತ್ತೆ. ಸೊ ಇದನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದೇ ನೋಟ್ಸ್. ಟೆಕ್ಸ್ಟ್ ಬುಕ್ ಇಂದ ನಾವು ಕಂಪ್ಲೀಟ್ ಆಗಿ ಪ್ರಿಪರೇಷನ್ ಮಾಡೋದಕ್ ಆಗಲ್ಲ. ಅಂಡ್ ಎವ್ರಿ ಟೈಮ್ ಕ್ವೆಶ್ಚನ್ ಪೇಪರ್ ನ ಫ್ಲಿಪ್ ಮಾಡಿ ಟೆಕ್ಸ್ಟ್ ಬುಕ್ ಅನ್ನು ಫ್ಲಿಪ್ ಮಾಡಿ ಆನ್ಸರ್ ನ ಹುಡುಕಿ ಓದೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಸೊ ಅಲ್ಲಿ ನಾವು ಟೈಮ್ ವೇಸ್ಟ್ ಆಗೋದನ್ನ ಸೇವ್ ಮಾಡೋದಕ್ಕೆ ಅಸೈನ್ಮೆಂಟ್ ಕೊಡೋದಕ್ಕೂ ಮುಂಚೆ ನಿಮ್ಗೆ ಏನ್ 1 or 2 months ಟೈಮ್ ಇರುತ್ತೆ ಆ ಟೈಮ್ ನಲ್ಲಿ ನೋಟ್ಸ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ನೋಟ್ಸ್ ನ ಇಟ್ಕೊಂಡು ಯುವರ್ ಅಸೈನ್ಮೆಂಟ್ ಈವನ್ ಯುವರ್ ಎಕ್ಸಾಮ್ ಪ್ರಿಪರೇಷನ್ಸ್ ನ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ನಂಬರ್ 2 ಬಂದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ 1 time ಅಸೈನ್ಮೆಂಟ್, 1 time ನೋಟ್ಸ್, ಎರಡು ಬರೆಯುವಾಗಲೇ ನಿಮ್ಗೆ ಮಲ್ಟಿಪಲ್ ಟೈಮ್ಸ್ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಮಲ್ಟಿಪಲ್ ಟೈಮ್ಸ್ ಪ್ರಾಕ್ಟೀಸ್ ಆಗಿದೆ ಅಂತಂದ್ರೆ ಮೀನ್ಸ್ ಯು ಗೆಟ್ ಪ್ರಾಕ್ಟೀಸ್ ಟು ದ ಕಾನ್ಸೆಪ್ಟ್. ಸೊ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಒಳ್ಳೆ ನಾಲೆಡ್ಜ್ ಇದೆ ಅಂತಾನೆ ಅರ್ಥ. ಇಲ್ಲಿ ನಿಮ್ಗೆ ಯಾವ್ದಾದ್ರು ರಿಪೀಟೆಡ್ ಕ್ವೆಶನ್ ಸಿಕ್ತು ಅಂತಂದ್ರೆ ಐ ಬೆಟ್ ಯು ನೀವ್ ಆ ಕಾನ್ಸೆಪ್ಟ್ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರೂ ನಾಲೆಡ್ಜ್ ಹೊಂದಿರ್ತೀರಾ. ಸೊ ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ. ಆ 2 ಸಲದ ಪ್ರಾಕ್ಟೀಸ್ ಟೈಮ್ ನಲ್ಲಿ ಸಮ್ವೇರ್ ಅಟ್ ದ ಕಾರ್ನರ್ ಆಫ್ ಯುವರ್ ಮೈಂಡ್ ಯು ಹ್ಯಾವ್ ಅ ಐಡಿಯಾ ಅಬೌಟ್ ಯುವರ್ ಕಾನ್ಸೆಪ್ಟ್. ಸೊ ಸ್ವಲ್ಪ ಏನಾದ್ರೂ ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಬಂದಿರುತ್ತೆ. ಇನ್ನು ಪಾಯಿಂಟ್ ನಂಬರ್ 3 ಬಂದು ಆಕ್ಷನ್ ಮೋಡ್. ನಾವ್ ಯೂಶಲಿ ಕೇಳಿರ್ತೀವಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಬಾರ್ದು ಅಂತ. ಇದೇ ಸ್ಟೂಡೆಂಟ್ ಲೈಫ್ ಅಲ್ಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಲಾಸ್ಟ್ ಮಿನಿಟ್ ನಲ್ಲಿ ನಾವು ಯಾವ ಕಾನ್ಸೆಪ್ಟ್ ನು ತರೋ ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ ಆಗಲ್ಲ, ಅಂದ್ರೆ ನಾವ್ ಯಾವ ಕಾನ್ಸೆಪ್ಟ್ ಬಗ್ಗೆನು ಮಾಸ್ಟರಿಂಗ್ ಮಾಡೋಕ್ ಆಗಲ್ಲ. ಹೀಗಿರುವಾಗ ಎಕ್ಸಾಮ್ ಟೈಮ್ ನಲ್ಲಿ ಯಾವ್ದು ಓದ್ಬೇಕು, ಯಾವ್ದು ಓದ್ಬಾರ್ದು, ವಿಚ್ ಇಸ್ ಇಂಪಾರ್ಟೆಂಟ್, ವಿಚ್ ಇಸ್ ನಾಟ್ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಮ್ಗೆ ಜಡ್ಜ್ ಮಾಡೋದಕ್ ಆಗಲ್ಲ. ಅಂಡ್ ಆಲ್ಸೋ ಕೆಲವೊಂದು ಕಾಂಬಿನೇಷನ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು ಅಥವಾ ಅಲ್ಗೋರಿದಮ್ಸ್ ಆಗಿರ್ಬೋದು ಅಥವಾ ಕೋಡಿಂಗ್ ಆಗಿರ್ಬೋದು, ಇಟ್ ರಿಕ್ವೈರ್ಸ್ ಟೈಮ್ ಅಂಡ್ ಪೇಷನ್ಸ್ ಟು ಲರ್ನ್ ಮೋರ್. ಸೊ ನಿಮ್ಗೆ ಕಂಪ್ಲೀಟ್ ನಾಲೆಡ್ಜ್ ಇದ್ರೆ ಮಾತ್ರ ಸಾಲದು, ಕಂಪ್ಲೀಟ್ ಟೈಮ್ ಮತ್ತೆ ಪೇಷನ್ಸ್ ಇದ್ರೆ ಮಾತ್ರ ಆ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಮಾಸ್ಟರಿಂಗ್ ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ, ಅಂದ್ರೆ ನೀವು ಅದನ್ನ ತರವಾಗಿ ಕಲ್ತಿರ್ತೀರಾ ಅಂತ ಅರ್ಥ. ಸೊ ಈಗ ನಾವು 80-20 rule ನಲ್ಲಿ 80% ಅಂದ್ರೆ ನೋಟ್ಸ್ ನ ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀಟ್ ಆಗಿ ತಿಳ್ಕೊಂಡು ಅದ್ರದ ಅಡ್ವಾಂಟೇಜಸ್ ಏನು ಅನ್ನೋದನ್ನ ತಿಳ್ಕೊಂಡು, ಆದ್ರೂ ಕೆಲವರು ಹೇಳ್ತಾ ಇರ್ತೀರಾ ಬೇಡ ನಾವು 20% ರೂಲ್ ನೇ ಫಾಲೋ ಮಾಡ್ತೀವಿ, ಜಸ್ಟ್ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡ್ತೀವಿ ಅಟ್ ಎನಿ ಕಾಸ್ಟ್. ಇಯರ್ ಫಸ್ಟ್ ಇಂದಾನೇ ನಾನು ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಮೀನಿಂಗ್ ನಾನು ನೋಟ್ಸ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ, ಹಾಗೆ ನಾನು ಈ 20% ರೂಲ್ ನ ಚೆನ್ನಾಗಿ ಫಾಲೋ ಮಾಡಿದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ ಅಂತಂದ್ರೆ ನಾನು ಪಾಸ್ ಆಗ್ಬೋದಲ್ವಾ ಅಂತ ಕೇಳ್ಬೋದು. ಬಟ್ ಇದರಲ್ಲಿ ಕಾನ್ಸ್ ಕೂಡ ಇದೆ, ಅಂದ್ರೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಸೊ ಒಂದೊಂದಾಗಿ ಬರೀ 20% ರೂಲ್ ನ ಫಾಲೋ ಮಾಡೋದ್ರಿಂದ ಏನೇನೆಲ್ಲ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅನ್ನೋದನ್ನ ತಿಳ್ಕೊಬಿಡೋಣ. ಸೊ ಓನ್ಲಿ 20% ರೂಲ್ ನ ಫಾಲೋ ಮಾಡ್ತೀನಿ ಅಂತನವರು ಈ 3 ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತಾರೆ. ಮೋಸ್ಟ್ ಪ್ರೊಬಬ್ಲಿ ಕ್ವೆಶನ್ ಪೇಪರ್ ನ ಎಕ್ಸಾಮ್ ಹಿಂದಿನ ದಿನ ಸಾಲ್ವ್ ಮಾಡ್ತಾ ಇರ್ತಾರೆ. ಸೊ ಜಸ್ಟ್ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡ್ತೀನಿ ಅಂತನವರು ಲಾಸ್ಟ್ ಡೇ ನಲ್ಲಿ ಕ್ವೆಶನ್ ಪೇಪರ್ ನ ಯಾವ್ದೇ ಕಾರಣಕ್ಕೂ ಸಾಲ್ವ್ ಮಾಡಕ್ ಹೋಗ್ಬಾರ್ದು, ಇದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಲಾಸ್ಟ್ ದಿನದಲ್ಲಿ ನೀವು ಕ್ವೆಶನ್ ಪೇಪರ್ ನ ಮಾತ್ರ ಸಾಲ್ವ್ ಮಾಡ್ತೀನಿ ಅಂತ ಕೂತಾಗ ಅಥವಾ ವೆರಿ ಫಸ್ಟ್ ಟೈಮ್ ಗೆ ನೀವು ಆ ಕ್ವೆಶನ್ ಪೇಪರ್ ನ ಹಿಡ್ಕೊಂಡು ಕೂತಿದ್ರಿ ಅಂತಂದ್ರೆ ಕ್ವೆಶನ್ ಗೆ ಆನ್ಸರ್ ಹುಡ್ಕೋದ್ರಲ್ಲೇ ನಿಮ್ಗೆ ಇಡೀ ದಿನ ಕಳೆದು ಹೋಗುತ್ತೆ. ಹೀಗ್ ಮಾಡೋದ್ರಿಂದ ನೀವು ಮಲ್ಟಿಪಲ್ ಕ್ವೆಶನ್ ಪೇಪರ್ಸ್ ನ ಒಂದೇ ದಿನದಲ್ಲಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದೇ ಕ್ವೆಶನ್ ಪೇಪರ್ ನ ಇಡೀ ದಿನ ಹಿಡ್ಕೊಂಡು ಕೂತ್ರು ಸಮೇತ ನೀವು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮೂರನ್ನು ಮುಗಿಸ್ತೀರಾ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಅದಕ್ಕೋಸ್ಕರನೇ ಬರೀ ಕ್ವೆಶನ್ ಪೇಪರ್ ನೇ ಸಾಲ್ವ್
ಮಾಡಿ ಪಾಸ್ ಆಗ್ತೀನಿ ಅಂತ ನಂಬಿದ್ರೆ ಈಗ ಬಿಗಿನಿಂಗ್ ಇಂದಾನೆ ನೀವು ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಫಾರ್ ಸಮ್ ಆಫ್ ದ ಅದರ್ ರೀಸನ್ ಒಂದಷ್ಟು ಪರ್ಸನಲ್ ಸಿಚುವೇಶನ್ಸ್ ಗೆ ಸಿಕ್ಕಾಕೊಂಡು ನೀವು ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡದೇನೆ ಇರ್ಬೋದು. ಪ್ರತಿ ಒಂದು ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡೋದಕ್ಕೂ ನೀವು ಮ್ಯಾಕ್ಸಿಮಮ್ ಆರ್ ಮಿನಿಮಮ್ 3 days ನ ಫಿಕ್ಸ್ಡ್ ಟೈಮ್ ಆಗಿ ಇಟ್ಕೋಬೇಕಾಗುತ್ತೆ. ಸೊ ನೀವು ಕೇಳ್ಬಹುದು ಇವಾಗ ಎಕ್ಸಾಮ್ ನ ನಾವು 3 ಗಂಟೆಲಿ ಮುಗಿಸ್ತೀವಿ ಆದ್ರೆ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡೋದಕ್ಕೆ 3 days ತಗೊಳ್ತೀವ ಅಂತ. ಎಸ್ ಅಫ್ಕೋರ್ಸ್ 3 days ನ ನೀವು ಮ್ಯಾಕ್ಸಿಮಮ್ ಡೇಸ್ ಆಗಿ ಇಟ್ಕೋಬೇಕಾಗುತ್ತೆ. ಇನಿಷಿಯಲ್ ಸ್ಟೇಜ್ ನಲ್ಲಿ ನಿಮ್ಗೆ ಕಾನ್ಸೆಪ್ಟ್ ಎಲ್ಲಿದೆ ಅನ್ನೋ ಐಡಿಯಾ ಇಲ್ಲದಿರುವಾಗ ಈ ರೀತಿ ಒಂದಷ್ಟು ಗೊಂದಲಗಳಾಗೋ ಸಾಧ್ಯತೆ ಇರುತ್ತೆ. ಅಂಡ್ ಡಿಸ್ಅಡ್ವಾಂಟೇಜ್ ನಂಬರ್ 2 ಬಂದು ರೀಡಿಂಗ್ ಓನ್ಲಿ ರಿಪೀಟೆಡ್ ಕ್ವೆಶನ್. ಸೊ ನೀವು ರಿಪೀಟೆಡ್ ಕ್ವೆಶನ್ಸ್ ಮೇಲೆ ಡಿಪೆಂಡ್ ಆಗಿ ಇದೇ ಬರ್ಬೋದು ಅಂತ ಗೆಸ್ಸಿಂಗ್ಸ್ ಮೇಲೆ ರಿವಿಷನ್ ಮಾಡೋದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ನಾವು ಒಂದು ಕಾನ್ಸೆಪ್ಟ್ ಇಂದ ಇದೇ ಬರ್ಬೋದು, ಇದೇ ಬರದೇ ಇರ್ಬೋದು, ಅಥವಾ ಇದು ಮೋಸ್ಟ್ ವೇಟೇಜ್ ಇರುವಂತ ಕ್ವೆಶನ್, ಇದು ಬರದೇ ಇರುವಂತ ಕ್ವೆಶನ್ ಈ ಸಲ ಕೇಳ್ಬಹುದು, ಈ ರೀತಿ ಗೆಸ್ ಮಾಡ್ತಾ ಹೋದ ಅಂದ್ರೆ ಸುತ್ತಿ ಬಳಸಿ ನಾವು ವಾಪಸ್ 80% ರೂಲ್ಗೆನೆ ಬಂತಲಬ್ದು, ವಿಚ್ ಇಸ್ ಈಕ್ವಲ್ ಟು ಮೇಕಿಂಗ್ ಆಫ್ ನೋಟ್ಸ್. ಸೊ ಎಲ್ಲಾ ಕಲ್ತ್ವಿ ಅಂತಂದ್ರೆ 80% ನಾವು ಕಲ್ತ ಲೆಕ್ಕನೆ. ಸೊ 20% ರೂಲ್ ನಿಂದ ನಮ್ಗೆ ಯಾವ್ದೇ ರೀತಿ ಬೆನಿಫಿಟ್ ಇಲ್ಲಿ ಆಗೋದಿಲ್ಲ. ಸೊ ನಾವೇನ್ ಮಾಡೋಕ್ಕಾಗಲ್ಲ, ಓನ್ಲಿ ರಿಪೀಟೆಡ್ ಕ್ವೆಶನ್ಸ್ ನ ಓದೋದಕ್ಕಾಗಲ್ಲ, ಅಥವಾ ಇದು ಬರಲ್ಲ ಅಂತ ಗೆಸ್ ಮಾಡೋದಕ್ಕಾಗಲ್ಲ, ಅಥವಾ ಇದೇ ಬರ್ಬೋದು ಅಂತ ಗೆಸ್ ಮಾಡೋಕ್ಕಾಗಲ್ಲ, ಅಥವಾ ಇದುವರೆಗೆ ಬಂದಿಲ್ಲ ಈ ಸಲ ಬರ್ಬೋದು ಅಂತ ಗೆಸ್ ಮಾಡೋಕ್ಕಾಗಲ್ಲ. ಅಗೇನ್ 80% ಕವರ್ ಆಗುತ್ತೆ. ಸೊ ಓನ್ಲಿ ಡಿಪೆಂಡಿಂಗ್ ಆನ್ ಅ ಕ್ವೆಶನ್ ಪೇಪರ್ ಡಸ್ ನಾಟ್ ಮೇಕ್ ಸೆನ್ಸ್. ಇನ್ನು ಪಾಯಿಂಟ್ ನಂಬರ್ 3 of 20 ರೂಲ್ ಡಿಸ್ಅಡ್ವಾಂಟೇಜ್ ಬಂದು ಡಿಪೆಂಡಿಂಗ್ ಆನ್ ಲಕ್. ಸೊ ನನ್ನ ಲಕ್ ಮೇಲೆ ಡಿಪೆಂಡ್ ಆಗಿ ಈ ಕ್ವೆಶನ್ ಬರ್ಬೋದು ಅಂತ ನಾವು ಗೆಸ್ ಮಾಡೋದು ತಪ್ಪಾಗುತ್ತೆ. ಕೆಲವು ಸಮಯದಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇವಾಗ ಯೂಶಲಿ ಮಾಡ್ತೀವಿ, ಟಾಸ್ ಮಾಡ್ಕೊಳ್ಳೋದು, ಇದ್ ಬರ್ಬೋದು ಇದ್ ಬರ್ಬೋದು ಅಂತ ನಾವು ಸಮೋದಾದವೇ ಟಾಸಿಂಗ್ ಮಾಡಿ ನಾವು ಗೆಸ್ ಮಾಡ್ತೀವಿ, ಗೆಸ್ ಬೈ ಲಕ್ ಅಂತ ಅಂದ್ಬಿಟ್ಟು. ಸೊ ಆ ರೂಲ್ ಇಲ್ಲಿ ನಮ್ಗೆ ವರ್ಕ್ಔಟ್ ಆಗೋದಿಲ್ಲ. ಸೊ ಬರೀ 20% ರೂಲ್ ಮೇಲೆ ನಾವು ಡಿಪೆಂಡ್ ಆಗೋದ್ರಿಂದ ಕ್ವೆಶನ್ ಇಂಥದೇ ಬರ್ಬೋದು ಅನ್ನೋದು ಗೆಸ್ ಮಾಡೋಕ್ಕಾಗಲ್ಲ, ಅಥವಾ ಕ್ವೆಶನ್ ನ ಲಾಸ್ಟ್ ಮೂಮೆಂಟ್ ನಲ್ಲೂ ರಿವಿಷನ್ ಮಾಡೋದಕ್ಕಾಗಲ್ಲ, ಅಥವಾ ನಮಗೆ ಕಾನ್ಸೆಪ್ಟ್ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರಲ್ಲ, ಆರ್ ನಾವು ಲಕ್ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ, ರಿಪೀಟೆಡ್ ಕ್ವೆಶನ್ಸ್ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ. ಸೊ ಮೈ ಸಜೆಷನ್ ಇಸ್ ಬೆಟರ್ ಟು ಗೋ ವಿತ್ 80-20 ಬೋತ್ ರೂಲ್ಸ್. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಿದಾಗ ನಿಮ್ಗೆ ಒಳ್ಳೆ ಸ್ಕೋರ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ನಾವೀಗ ಡಿಸ್ಅಡ್ವಾಂಟೇಜಸ್ ನ ನೋಡೋ, ಬಟ್ ಈ 20% ರೂಲ್ ನ ಹೇಗ್ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಆಗಿ ನೀವು ಕ್ವೆಶನ್ ಪೇಪರ್ ಗೆ ನೋಟ್ಸ್ ಮೈಂಟೈನ್ ಮಾಡೋದನ್ನ ಅಭ್ಯಾಸ ಇಟ್ಕೋಬೇಕು. ನೀವು ಸಾಲ್ವ್ ಮಾಡೋ ಕ್ವೆಶನ್ ಪೇಪರ್ ನ ಜಸ್ಟ್ ನೀವು ಗ್ಲಾನ್ಸ್ ಮಾಡಿ ಹಾಗೆ ಬಿಟ್ಬಿಟ್ರೆ ಎಕ್ಸಾಮ್ ಹಿಂದಿನ ದಿನ ರಿವಿಷನ್ ಮಾಡೋದಕ್ಕಾಗಲ್ಲ. ಸೊ ಸಂವೇರ್ ನೀವು ಅದನ್ನ ಒಂದು ಕ್ವಿಕ್ ನೋಟ್ ಆಗೋ ಅಥವಾ ಕಂಪ್ಲೀಟ್ ನೋಟ್ಸ್ ಆಗೋ ನೀವು ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಮೈ ಸಜೆಷನ್ ಇಸ್, ನೀವು ಒಂದು ಪರ್ಟಿಕ್ಯುಲರ್ ಕ್ವೆಶನ್ ಪೇಪರ್ ನ ಚೂಸ್ ಮಾಡೋದ್ರಿಂದ ಆ ಕ್ವೆಶನ್ ಪೇಪರ್ ನ ಟೈಟಲ್, ಅದ್ ಯಾವ ಇಯರ್ ನಲ್ಲಿ ಯಾವ ಮಂತ್ ನಲ್ಲಿ ನಡೆದಿದೆ, ಎಷ್ಟು ಮಾರ್ಕ್ಸ್ ನಡೆದಿದೆ ಅನ್ನೋದನ್ನ ಟೈಟಲ್ ಮುಖಾಂತರ ಹಾಕೊಳ್ಳಿ. ಹಾಗೆ ಕೆಳಗಡೆ ಪಾರ್ಟ್ ಬೈ ಪಾರ್ಟ್ ಆಗಿನೇ ಅದನ್ನ ಸಾಲ್ವ್ ಮಾಡ್ತಾ ಹೋಗಿ, ಪಾರ್ಟ್ ಎ ನಲ್ಲಿ ಕ್ವೆಶನ್ಸ್ ನ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗಿ, ಪ್ರತಿ ಕ್ವೆಶನ್ ಗೂ ಪ್ರತಿ ಆನ್ಸರ್ಸ್ ನೂ ಬರಿತಾ ಹೋಗಿ. ಯು ಟೇಕ್ ಯುವರ್ ಟೈಮ್, ನಾನು ಆಗ್ಲೇ ಹೇಳ್ದಾಗೆ 3 days ಗಂಟನು ನೀವು ಟೈಮ್ ನ ತಗೋಬಹುದು. ಇಯರ್ ಬಿಗಿನಿಂಗ್ ಇಂದಾನೆ ನೀವು ಪ್ರಾಕ್ಟೀಸ್ ಮಾಡಕ್ ಹೋದ್ರಿ ಅಂದ್ರೆ ಇದು ನಿಮ್ಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಸೊ 3 days ಗಂಟನು ಒಂದ್ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡೋದಕ್ಕೆ ನೀವು ಟೈಮ್ ತಗೊಂಡ್ರೆ, ಒಂದು ದಿನ ಪಾರ್ಟ್ ಎ ನ ಸಾಲ್ವ್ ಮಾಡಿ, ಒಂದು ದಿನ ಪಾರ್ಟ್ ಬಿ ನ ಸಾಲ್ವ್ ಮಾಡಿ, ಇನ್ನೊಂದು ದಿನ ಪಾರ್ಟ್ 3 ನ ಸಾಲ್ವ್ ಮಾಡಿ. ಸೊ ನೋಟ್ಸ್ ನಲ್ಲಿ ಇದನ್ನ ಮೇಂಟೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ರೀತಿ ನೀವು 2-3 ಕ್ವೆಶನ್ ಪೇಪರ್ಸ್ ನ ಸಾಲ್ವ್ ಮಾಡೋ ಗಂಟನು ನಿಮಗೆ ಪ್ಯಾಟರ್ನ್ ಕಂಪ್ಲೀಟ್ ಆಗಿ ಅರ್ಥ ಆಗಲ್ಲ, ಆದಷ್ಟು ಜಾಸ್ತಿ ಕ್ವೆಶನ್ ಪೇಪರ್ಸ್ ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂಡ್ ಇದರಲ್ಲಿ ಪಾಯಿಂಟ್ ನಂಬರ್ 2 ಬಂದು ವೈಲ್ ಯು ಆರ್ ಸಾಲ್ವಿಂಗ್ ದ ಕ್ವೆಶನ್ ಪೇಪರ್ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ನ ಮಾರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಆಲ್ಸೋ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ನ ಪದೇ ಪದೇ ಬರೆಯೋದನ್ನ ಅವಾಯ್ಡ್ ಮಾಡಿ. ಆಗಾಗ ಸೇಮ್ ಕ್ವೆಶನ್ ನ ಬರೆಯೋದ್ರಿಂದ ನೀವು ಪೇಜ್ ಮತ್ತೆ ಟೈಮ್ ನ ವೇಸ್ಟ್ ಮಾಡ್ತಾ ಇರ್ತೀರಾ. ಸೊ ಇದು ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಸ್ಟಾರ್ ಮುಖಾಂತರ, ಒಂದ್ ಸಲ ರಿಪೀಟ್ ಆದಾಗ 1 star, 2 times ರಿಪೀಟ್ ಆದಾಗ 2 star, ಈ ರೀತಿ ಸ್ಟಾರ್ ಮೇಲೆ ಡಿಪೆಂಡ್ ಆಗಿ ಅದನ್ನ ಮಾರ್ಕ್ ಮಾಡ್ತಾ ಹೋಗಿ. ಸೊ ದಟ್ ನಿಮ್ಗೆ ಇನ್ನೊಂದ್ಸಲ ನೋಡುವಾಗ ಇದು ರಿಪೀಟೆಡ್ ಕ್ವೆಶನ್ಸ್ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಹಾಗೆ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಅನ್ನೋದ್ರ ಬಗ್ಗೆನೂ ನಿಮ್ ಬ್ರೈನ್ ಗೆ ಅರಿವಿರುತ್ತೆ ಬೈ ಲುಕಿಂಗ್ ಎಟ್ ದಟ್ ಸ್ಟಾರ್. ಅಂಡ್ ಇದರಲ್ಲಿ ಲಾಸ್ಟ್ ಪಾಯಿಂಟ್ ಬಂದು ಜಸ್ಟ್ ಕೀಪ್ ದಿಸ್ ನೋಟ್ಸ್ ಫಾರ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಇದುವರೆಗೆ ನಾವು ಓವರ್ ವ್ಯೂ ಆಫ್ SLM ನೋಡ್ದು, ಅದರಲ್ಲಿ ನಾವು ಯೂನಿಟ್ ಕಾನ್ಸೆಪ್ಟ್ ಮಾಡ್ಯೂಲ್ಸ್ ಬಗ್ಗೆ ತಿಳ್ಕೊಂಡು, ಹಾಗೆ ನಾವು ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ಬಗ್ಗೆ ಸೆಕೆಂಡ್ ಪಾಯಿಂಟ್ ನಲ್ಲಿ ತಿಳ್ಕೊಂಡು, ಅದರಲ್ಲಿ ನಾವು ಹ್ಯಾಂಡ್ ರಿಟನ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವೇಶನ್ ಮತ್ತೆ ಅಸೈನ್ಮೆಂಟ್ ಕ್ವೆಶನ್ಸ್ ಬಗ್ಗೆ ತಿಳ್ಕೊಂಡು, ಈಗ ನೆಕ್ಸ್ಟ್ ಬರೋದಾದ್ರೆ ಬಿ ರೆಲೆವೆಂಟ್ ವಿತ್ ಯುವರ್ ಟೆಕ್ಸ್ಟ್ ಬುಕ್. ನೋಟ್ಸ್ ಗೆ ಆಗಿರ್ಲಿ, ಅಸೈನ್ಮೆಂಟ್ಸ್ ಗೆ ಆಗಿರ್ಲಿ, ಅಥವಾ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವೇಶನ್ ಗೆ ಆಗಿರ್ಲಿ, ಆನ್ಸರ್ ನ ನೀವು ಟೆಕ್ಸ್ಟ್ ಬುಕ್ ಕಾರ್ನರ್ ಇಂದಾನೆ ಪಿಕ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ದಟ್ ನೀವು ಯೂನಿವರ್ಸಿಟಿ ಕೊಟ್ಟಿರುವಂತ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ನ ಕಾನ್ಸೆಪ್ಟ್ ಜೊತೆ ಜೊತೆಗೆ ಹೋಗ್ತಾ ಇದ್ದೀರಾ ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಬಟ್ ಅಲಾಂಗ್ ವಿತ್ ದಟ್ ಯೂಸ್ ಮಲ್ಟಿಪಲ್ ರಿಸೋರ್ಸಸ್ ಆರ್ ಗೈಡ್ಸ್. ಸೊ ಬೇರೆ ಬೇರೆ ಆಥರ್ಸ್ ಗಳು ಬರೆದಿರುವಂತ ಗೈಡ್ ಗಳು ಅಥವಾ ಮಲ್ಟಿಪಲ್ ರಿಸೋರ್ಸಸ್ ನ ಬಳಸ್ಕೊಂಡು ನೋಟ್ಸ್ ನ ಬರ್ಕೋಬಹುದು, ಅಸೈನ್ಮೆಂಟ್ ಫಿಲ್ ಮಾಡಬಹುದು, ಹಾಗೆ ನೀವು ಎಕ್ಸಾಮ್ ಪ್ರಿಪರೇಷನ್ಸ್ ನು ಕೂಡ ಮಾಡಬಹುದು. ಇದನ್ನ ಮಾಡೋದ್ರಿಂದ ನಿಮ್ಮ ನಾಲೆಡ್ಜ್ ಗ್ರೋತ್ ಆಗುತ್ತೆ, ಹಾಗೆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನ ಎಲ್ಲಾ ರೀತಿಯಿಂದನು ನೀವು ತರುವಾಗಿ ಅರ್ಥ ಮಾಡ್ಕೊಂಡಿರ್ತೀರಾ, ಯಾವ್ದೇ ಒಂದು ಪಾಯಿಂಟ್ ನು ಕೂಡ ಮಿಸ್ ಮಾಡದೇನೆ ನೀವು ಇನ್ ಡೆಪ್ತ್ ಆಗಿ ಅದ್ರ ಬಗ್ಗೆ ನಾಲೆಡ್ಜ್ ಹೊಂದಿರ್ತೀರಾ. ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಕೀಪ್ ಇನ್ ಟಚ್.
ಸೊ ನಿಮ್ಮಲ್ಲಿ ಎಷ್ಟೋ ಜನ ನನ್ನ ಹಾಗೇನೆ ವರ್ಕಿಂಗ್ ಜೊತೆ ಜೊತೆಲಿ ಓದ್ತಾ ಇರ್ತೀರಾ. ಹೈಯೆಸ್ಟ್ ಸ್ಕೋರ್ ಮಾಡೋದೇ ನಿಮ್ಮ ಉದ್ದೇಶ ಆಗಿದ್ರೆ ಬುಕ್ ಯಾವಾಗ್ಲೂ ಸಿಕ್ಕಿದಾಗ ಒಮ್ಮೆ, ಎಕ್ಸಾಮ್ ಹಿಂದಿನ ದಿನ ಒಮ್ಮೆ, ಅಥವಾ ಟೈಮ್ ಸಿಕ್ಕಿದಾಗ ಒಮ್ಮೆ ಈ ರೀತಿ ನೀವು ಬುಕ್ ಅನ್ನ ಮುಟ್ಟೋದ್ರಿಂದ ಖಂಡಿತವಾಗ್ಲೂ ಜಾಸ್ತಿ ಸ್ಕೋರ್ ಮಾಡೋದಕ್ಕಾಗಲ್ಲ. ಸೊ ಕೀಪ್ ಅ ಹ್ಯಾಬಿಟ್ ಆಫ್ ರಿವ್ಯೂವಿಂಗ್ ಎನಿ ಒನ್ ಸಬ್ಜೆಕ್ಟ್ 1 hour ಅ ಡೇ. ಎವ್ರಿ ಡೇ ಬುಕ್ ಜೊತೆಲಿ ಟಚ್ ಅಲ್ಲೇ ಇರಿ. ಸೊ ಪ್ರತಿದಿನ ಫಿಕ್ಸ್ಡ್ ಟೈಮ್ ನಲ್ಲೇ ನೀವು ಬುಕ್ ಜೊತೆಗೆ ಕೀಪ್ ಇನ್ ಟಚ್. ಸೊ ನಿಮಗೆ ಮನ್ಸಿಲ್ಲ, ಓದೋದಕ್ಕೆ ಅವತ್ತು ಆಗ್ತಾ ಇಲ್ಲ ಅಂತಂದ್ರು ಜಸ್ಟ್ ಫಾರ್ ನೇಮ್ ಸೇಕ್ ಆ ಬುಕ್ ನ ಹಿಡಿಬೇಕು, ಓದೋದಕ್ಕೆ ಟ್ರೈ ಮಾಡ್ಬೇಕು. ಸೊ ದಟ್ ಇದು ಪ್ರಾಕ್ಟೀಸ್ ಆದ್ರೆ ಮಾತ್ರ ನೀವು ಎಕ್ಸಾಮ್ ಹಿಂದಿನ ದಿನ ಬುಕ್ ಮುಟ್ಟೋದಕ್ಕೆ ಯಾರ ಮೋಟಿವೇಶನ್ ನಿಮಗೆ ಬೇಕಾಗಿರಲ್ಲ. ಐ ಅಂಡರ್ಸ್ಟ್ಯಾಂಡ್ ನಮ್ಮಲ್ಲಿ ಎಷ್ಟೋ ಜನ ಎಷ್ಟೋ ಟೈಮ್ ಗ್ಯಾಪ್ ನ ಬಿಟ್ಟು ಮತ್ತೆ ಓದೋದಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಆಲ್ ಆಫ್ ಅ ಸಡನ್ ನಮ್ಮ ಕೈಲಿ ಬುಕ್ ನ ಹಿಡಿಯೋದಕ್ಕಾಗಲ್ಲ. ಬಟ್ ದಿನ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಅಂತ ಹೇಳಿ 365 days ನಲ್ಲಿ 365 times ನೀವು ಆ ಬುಕ್ ನ ಹಿಡಿದಿರ್ತೀರ, ಆ ಕಾನ್ಸೆಪ್ಟ್ ಬಗ್ಗೆ ರಿವ್ಯೂವಿಂಗ್ ಮಾಡಿರ್ತೀರ. ಸೊ ಸಮ್ವೇರ್ ಅಟ್ ದ ಕಾರ್ನರ್ ಆಫ್ ಯುವರ್ ಮೈಂಡ್ ನಿಮ್ಗೆಲ್ಲೋ ಒಂದ್ ಸ್ವಲ್ಪ ಆ ಕಾನ್ಸೆಪ್ಟ್ ಬಗ್ಗೆ ನಾಲೆಜ್ ಗೇನ್ ಆಗ್ತಾ ಹೋಗುತ್ತೆ ಡೇ ಬೈ ಡೇ, ಟೈಮ್ ಬೈ ಟೈಮ್. 365 days 365 times ನಿಮ್ಗೆ ಅದು ಇಂಪ್ರೂವೈಸ್ ಆಗಿರುತ್ತೆ. ಸೊ ದಟ್ ನೀವು ಎಕ್ಸಾಮ್ ಹಿಂದಿನ ದಿನ ಬುಕ್ ಹಿಡಿಯೋದಕ್ಕೆ ಕಷ್ಟಪಡೋ ಅವಶ್ಯಕತೆ ಇರಲ್ಲ, ನೀವೇ ಸ್ವತಃ ಆರಾಮಾಗಿ ಬುಕ್ ಅನ್ನ ಹಿಡಿದು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಕೀಪ್ ಇನ್ ಟಚ್ ವಿತ್ ಅ ಬುಕ್ ವೈಲ್ ರೀಡಿಂಗ್, ಮಾರ್ಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನಲ್ಲಿ ನೀವು ಪಾಯಿಂಟ್ಸ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಡೂಯಿಂಗ್ ಸೋ ಆ ರೀತಿ ಮಾಡೋದ್ರಿಂದ ಎಲ್ಲೋ ನಿಮ್ಮ ಮೈಂಡ್ ಗೆ ನೀವು ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಟಾಸ್ಕ್ ನ ಕೊಟ್ಟ ಹಾಗಾಗುತ್ತೆ. ಈ ಕಲರ್ ನ ನೀನು ಮೆಮೊರೈಸ್ ಮಾಡ್ಕೋ, ಈ ಕಲರ್ ಇಂಪಾರ್ಟೆಂಟ್, ಈ ಕಲರ್ ಕೂಡ ಇಂಪಾರ್ಟೆಂಟ್. ಇದು ಸ್ವಲ್ಪ ವಿಭಿನ್ನವಾಗಿದೆ, ಟೆಕ್ಸ್ಟ್ ಬುಕ್ ನ ಟೆಕ್ಸ್ಟ್ ಕಲರ್ ಇನ್ನೊಂದ್ ಸ್ವಲ್ಪ ಹೈಲೈಟ್ ಆಗಿದೆ. ಸೊ ದಟ್ ನೀನು ಕೂಡ ಅಷ್ಟೇನೆ ಇದನ್ನ ಹೈಲೈಟೆಡ್ ಆಗಿ ಮೆಮೊರಿಲಿ ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ನೀನ್ ಇದನ್ನ ಮರೆಯೋ ಹಾಗಿಲ್ಲ ಅಂತ ನೀವು ಮೈಂಡ್ ಗೆ ಟೀಚ್ ಮಾಡ್ದ ಹಾಗಿರುತ್ತೆ. ಸೊ ಅದರಿಂದ ನಿಮ್ಮ ಮೈಂಡ್ ನಲ್ಲಿ ಎಲ್ಲೋ ಒಂದ್ ಕಡೆ ಮಸಲ್ ಮೆಮೊರಿ ಸ್ಟೋರ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮಾರ್ಕರ್ ನಲ್ಲಿ ಬೇಕಾದ್ರೂ ನೀವು ಇದನ್ನ ಸ್ಟೋರ್ ಮಾಡ್ಕೋಬಹುದು, ಆರ್ ಎಲ್ಸ್ ನೀವು ಬುಕ್ ಮಾರ್ಕ್ ಗಳನ್ನ ಕೂಡ ತಗೊಂಡ್ ಬಂದು ಓದಿರೋ ಪೇಜ್ ಅಂತ ಕೂಡ ಮಾರ್ಕ್ ಮಾಡ್ಕೋಬಹುದು, ಅಥವಾ ಇದು ನೆಕ್ಸ್ಟ್ ಓದಕ್ಕಿರೋ ಪೇಜ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು. ಬುಕ್ ಮಾರ್ಕ್ಸ್ ಅಥವಾ ಮಾರ್ಕರ್ ಪೆನ್ ಗಳನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಕಲರ್ಫುಲ್ ಆಗೂ ಇರುತ್ತೆ ಟೆಕ್ಸ್ಟ್ ಬುಕ್, ಒಂಥರ ಅಟ್ರಾಕ್ಟಿವ್ ಆಗೂ ಕೂಡ ಇರುತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಇಸ್ ಬೆಟರ್ ಯು ನೋ, ನಿಮಗೆ ಇದು ಗೊತ್ತಿರಬೇಕು. ವಾಟ್ ಡು ಐ ಮೀನ್? ಡ್ಯೂರಿಂಗ್ ದ ಟೈಮ್ ಆಫ್ ಸಾಲ್ವಿಂಗ್ ಕ್ವೆಶನ್ ಪೇಪರ್, ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ತಾ ಇರುವಾಗ್ಲೇನೆ ಇಂಥ ಕ್ವೆಶನ್ ಇಂಥ ಯೂನಿಟ್ ಇಂದ, ಇಂಥ ಚಾಪ್ಟರ್ ಇಂದ, ಇಂಥ ಪೇಜ್ ನಂಬರ್ ಇಂದ ಬಂದಿದೆ ಅನ್ನೋದನ್ನ ನೀವು ಅಲ್ಲೇ ಸಣ್ಣದಾಗಿ ಬರ್ಕೊಳ್ತಾ ಹೋಗ್ಬೇಕು. ಸೊ ದಟ್ ನಿಮ್ಗೆ ಇಂಥ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿಂದ ವೈಟೇಜ್ ಆಫ್ ಅ ಕ್ವೆಶನ್ ಜಾಸ್ತಿ ಇದೆ, ಜಾಸ್ತಿ ರಿಪೀಟೆಡ್ ಆಗಿ ಇಲ್ಲಿಂದ ಕ್ವೆಶನ್ಸ್ ನ ಕೇಳ್ತಾ ಇದ್ದಾರೆ, ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನೋದೆಲ್ಲ ನಿಮಗೆ ನೀಟ್ ಆಗಿ ಅರ್ಥ ಆಗ್ತಾ ಇರುತ್ತೆ. ಸೊ ಕ್ವೆಶನ್ ಪೇಪರ್ ಮೇಲೆ ಇದು ಯೂನಿಟ್ 1 ಇಂದ ಬಂದಿರೋ ಕ್ವೆಶನ್ ಆಫ್ ಅ ಚಾಪ್ಟರ್ 1 or 2 ಆಫ್ ಅ ಪೇಜ್ ನಂಬರ್ 2 or 3 ಈ ರೀತಿ ನೀವು ನಂಬರ್ ನ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಹಾಗ್ ಮಾಡೋದ್ರಿಂದ ನೀವು ಮಲ್ಟಿಪಲ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದಾಗ ಒಂದೇ ಚಾಪ್ಟರ್ ಇಂದ ಎಷ್ಟು ಕ್ವೆಶನ್ಸ್ ಪಿಕ್ ಮಾಡಿದ್ದಾರೆ ಅನ್ನೋದು ಪ್ಯಾಟರ್ನ್ ನಿಮಗೆ ಅರ್ಥ ಆಗ್ಬಿಡುತ್ತೆ. ನೆಕ್ಸ್ಟ್ ಎಕ್ಸಾಮ್ ಗೆ ನೀವು ಈಸಿಯಾಗಿ ಪ್ರಿಪೇರ್ ಆಗ್ಬಹುದು. ಅಂಡ್ ಆಲ್ಸೋ ಮಾರ್ಕ್ ದ ಇಂಪಾರ್ಟೆಂಟ್ ಕ್ವೆಶನ್ ಈವನ್ ಇನ್ ದ ಎಕ್ಸರ್ಸೈಸ್. ಸೊ ಆ ಪರ್ಟಿಕ್ಯುಲರ್ ಕ್ವೆಶನ್ ಪೇಪರ್ ನಲ್ಲಿ ನಿಮ್ಗೆ ಆ ಕ್ವೆಶನ್ ಕಂಡು ಬಿಡ್ತು ಅಂದ ತಕ್ಷಣ ನೀವು ಆ ಚಾಪ್ಟರ್ ನಲ್ಲೂ ಹೋಗಿ ಎಕ್ಸರ್ಸೈಸ್ ನಲ್ಲಿ ಅದನ್ನ ಹೈಲೈಟ್ ಮಾಡ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅದನ್ನ ಬಿಟ್ಟು ಮಿಕ್ಕಿದ ಕ್ವೆಶನ್ಸ್ ಎಲ್ಲ ಯೂಸ್ಲೆಸ್ ಅಂತಲ್ಲ, ಇದನ್ನ ಕಮ್ಮಿ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು, ಇದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅಂತ. ಅಂಡ್ ದ ನೆಕ್ಸ್ಟ್ ಪಾಯಿಂಟ್ ಇಸ್ RRR RRR. ಮೂವಿ ಬಗ್ಗೆ ಹೇಳ್ತಾ ಇಲ್ಲ, ರಿವೈಸ್, ರಿಕಾಲ್ ಅಂಡ್ ರಿಲೇಟ್. ಸೊ ಓದಿದ ಟಾಪಿಕ್ ನ ಮತ್ತೆ ಮತ್ತೆ ರಿವೈಸ್ ಮಾಡ್ಬೇಕು. ರಿವೈಸ್ ದ ರೈಟ್ ಟಾಪಿಕ್ ಅಗೇನ್ ಅಂಡ್ ಅಗೇನ್. ಸೊ ರಿವೈಸ್ ಮಾಡೋದಕ್ಕೂ ಒಂದ್ ಮೆಥಡ್ ಇದೆ. ನಾವ್ ನೀವ್ ಯಾವ್ದಾದ್ರು ಒಂದ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡ್ರಿ ಅಂದ್ರೆ 1 hour ಬಿಟ್ಟು ಒಂದ್ಸಲ ರಿವೈಸ್ ಮಾಡ್ಬೇಕು. ಅಗೇನ್ 2 or 3 hours ಗ್ಯಾಪ್ ಕೊಟ್ಟು ಮತ್ತೊಂದ್ಸಲ ರಿವೈಸ್ ಮಾಡ್ಬೇಕು. ಅಂಡ್ ಅವತ್ತೇ 9 hours ಗ್ಯಾಪ್ ಕೊಟ್ಟು ಒಂದ್ ಸಲ ರಿವಿಷನ್ ಮಾಡ್ಬೇಕು. ಅಂಡ್ ಒಂದ್ ದಿನ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಡೇ ಅದನ್ನ ರಿವಿಷನ್ ಮಾಡ್ಬೇಕು. ಅಗೇನ್ 2 days ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಡೇ, 3 days, 6 days, 9 days, 12 days, 16 days, 25 days ಈ ರೀತಿ ಮಾಡಿ ಮಂತ್ ಗಂಟ 2 to 3 days ಗ್ಯಾಪ್ ನ ಕೊಡ್ತಾ ಕೊಡ್ತಾ ನೀವು ಇದನ್ನ ರಿವಿಷನ್ ಮಾಡ್ಬೇಕು. ಅಂದ್ರೆ ಎವ್ರಿ ಟೈಮ್ ನೀವೇನು ಕಾನ್ಸೆಪ್ಟ್ ನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಗಂಟ ರಿವಿಷನ್ ಮಾಡಲ್ಲ. ಒಂದ್ ದಿನ ಪೂರ್ತಿ ಓದ್ತೀರಾ, ಎರಡನೇ ದಿನ ನೀವೇ ಅದನ್ನ ರೆಡ್ಯೂಸ್ ಮಾಡ್ಕೊಳ್ತೀರಾ, ಮೂರನೇ ದಿನ ಮೇನ್ ಪಾಯಿಂಟ್ಸ್ ಗಳನ್ನ ಫೋಕಸ್ ಮಾಡ್ತೀರಾ, ನಾಲ್ಕನೇ ದಿನ ಆಬ್ವಿಯಸ್ಲಿ ನೀವು ಅದನ್ನ ಪಾಯಿಂಟ್ ವೈಸ್ ಮಾಡ್ತಾ ಹೋಗ್ತೀರಾ, ಐದನೇ ದಿನಕ್ಕೆ ನೀವು ಅದನ್ನ ಓದಕ್ ಮುಂಚೆನೆ ರಿಕಾಲ್ ಮಾಡ್ತಾ ಇರ್ತೀರಾ. ಸೊ ಹೀಗ್ ಮಾಡ್ತಾ ಮಾಡ್ತಾ ನಾನ್ ಇಂಥ ದಿನ ಇಂಥ ಕಾನ್ಸೆಪ್ಟ್ ನ ಓದಿದ್ದೆ, ಅದನ್ನ ಇವತ್ತು ರಿವಿಷನ್ ಮಾಡ್ಬೇಕು ಅನ್ನೋ ಒಂದು ರಿಮೈಂಡರ್ ನ ಸೆಟ್ ಮಾಡ್ಕೊಂಡು ರಿವಿಷನ್ ಮಾಡ್ತಾ ಹೋಗಿ. ಎವ್ರಿ ಟೈಮ್ ನೀವೇನು ಅದ್ರ ಮೇಲೆ 1 or 2 hours ನ ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ಅಗತ್ಯ ಇರಲ್ಲ. ಜಸ್ಟ್ 5 minutes, 10 minutes ಅಥವಾ 2 minutes ನಲ್ಲೂ ಸಮೇತ ನೀವು ಸಮಟೈಮ್ಸ್ ರಿವಿಷನ್ ನ ಮುಗಿಸ್ತೀರಾ. ಕ್ವಿಕ್ ರಿವಿಷನ್ ಮಾಡ್ತಾ ಹೋಗಿ, ಕ್ವಿಕ್ ಪಾಯಿಂಟ್ಸ್ ನ ಬರಿತಾ ಹೋಗಿ. ರಿಕಾಲ್ ಮಾಡುವಾಗ ಏನಾದ್ರು ಮಿಸ್ ಆಯ್ತು ಅಂತಂದ್ರೆ ವಾಪಸ್ ಬರ್ದಿದ್ದಂತ ಬುಕ್ ನೇ ಓಪನ್ ಮಾಡ್ಬಿಟ್ಟು ಇನ್ನೊಂದ್ಸಲ ರಿವಿಷನ್ ಮಾಡಿ. ಸೊ ದಟ್ ನೀವು ಪಾಯಿಂಟ್ ಬೈ ಪಾಯಿಂಟ್ ಎಲ್ಲಾನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನೌ ಕಮ್ಸ್ ದ 7th ಪಾಯಿಂಟ್, ಇನ್ವೆಸ್ಟ್ ಇಂಟರ್ನೆಟ್.
ನಾಟ್ ಆನ್ ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ದಿನ ಪೂರ್ತಿ ನೀವು ಕಾಲ ಕಳಿಬಹುದು, ಇಂಟರ್ನೆಟ್ ನ ಬಳಸಬಹುದು. ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋ ಇಂಟರ್ನೆಟ್ ನ ಅಗೇನ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಗೆ ಯಾಕೆ ಬಿಟ್ಕೊಡ್ಬೇಕು ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡೋದು ಅಥವಾ ಸಮ್ ಅದರ್ ವೇಸ್ ನಾವು ಇಂಟರ್ನೆಟ್ ನ ಬಳಸ್ತಾನೆ ಇರ್ತೀವಿ. ಈಗಂತೂ 5G ಫ್ರೀ ಆಗಿ ಸಿಗ್ತಾ ಇದೆ. ಸೊ ಈ ಟೈಮ್ ನ ಸ್ಟಡಿ ವೈಸ್ ನೀವು ಸ್ವಲ್ಪ ಯುಟಿಲೈಸ್ ಮಾಡ್ಕೋಬಹುದು. ಫಾರ್ ದಟ್ ಇನ್ವೆಸ್ಟ್ ಯುವರ್ ಇಂಟರ್ನೆಟ್ ಆನ್ ಕ್ಲಾರಿಫೈಯಿಂಗ್ ದ ಡೌಟ್. ಸೊ ಡೌಟ್ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಳಿ. ಫಾರ್ ಟ್ಯುಟೋರಿಯಲ್ಸ್ ಬಳಸ್ಕೊಳ್ಳಿ, ಯಾವ್ದಾದ್ರು ಟ್ಯುಟೋರಿಯಲ್ಸ್ ಗಳನ್ನ ವೀಕ್ಷಣೆ ಮಾಡಿ ನಿಮಗೆ ಡೌಟ್ ಇರುವಂತ ಕಾನ್ಸೆಪ್ಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಆರ್ ಫಾರ್ ಕಂಪ್ಲೀಟ್ ಸ್ಟಡೀಸ್ ನೀವು ಇದನ್ನ ಬಳಸ್ಕೋಬಹುದು. ಎಲ್ಲರೂ ಹೇಳ್ತಾರೆ ಚಾಟ್ ಜಿಪಿಟಿನ ಹಾಗೆ ಬಳಸ್ಕೋಬಹುದು, ಹೀಗೆ ಬಳಸ್ಕೋಬಹುದು, ಅದರಿಂದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಹೇಳ್ತಾರೆ. ನಾನು ಡಿಸ್ಅಡ್ವಾಂಟೇಜಸ್ ನೋಡಿದ್ಕಿಂತ ಅಡ್ವಾಂಟೇಜಸ್ ನೋಡಿದೆ ಜಾಸ್ತಿ. ನನಗೆ ಅರ್ಥ ಆಗದಿರೋ ಕಾನ್ಸೆಪ್ಟ್, ಟೆಕ್ಸ್ಟ್ ಬುಕ್ ನಲ್ಲಿ ಕ್ಲಾರಿಫೈ ಆಗದಿರೋ ಅಂತ ಕಾನ್ಸೆಪ್ಟ್ ನ ನಾನು ಚಾಟ್ ಜಿಪಿಟಿ ನಲ್ಲಿ ರಿಪೀಟೆಡ್ ಆಗಿ ಸರ್ಚ್ ಮಾಡ್ತೀನಿ, ಆ ಪಾಯಿಂಟ್ಸ್ ಗಳನ್ನ ನನ್ನ ಪಾಯಿಂಟ್ಸ್ ಜೊತೆಗೆ ಮ್ಯಾಚ್ ಮಾಡ್ತೀನಿ, ಹಾಗೆ ಅದನ್ನ ನಾನು ನೋಟ್ ಡೌನ್ ಕೂಡ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಟೈಮ್ ನಾನು ಅದನ್ನ ಸ್ಟಡೀಸ್ಗೂ ಕೂಡ ಬಳಸ್ಕೊಳ್ತೀನಿ. ಇದನ್ನ ನೀವು ನೋಟ್ಸ್ ಮಾಡೋದಕ್ಕೆ, ಅಸೈನ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಎಕ್ಸಾಮ್ಗೆ ರಿವಿಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಬಳಸಬಹುದು. ಬಟ್ ಫಾರ್ ಸಮ್ ಎಕ್ಸ್ಟೆಂಟ್ ಜಾಸ್ತಿ ಕ್ವಾಂಟಿಟಿ ನಲ್ಲಿ ನೀವು ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿ ಆನ್ಸರ್ ಗಳನ್ನ ಬರೆಯೋ ಹಾಗಿಲ್ಲ, ಮಾರ್ಕ್ಸ್ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ 80% ಸ್ಟಡಿ ಮೆಟೀರಿಯಲ್, 20% ಆನ್ ಇಂಟರ್ನೆಟ್. ಸೊ ಈ ರೀತಿ ನೀವು ಇಂಟರ್ನೆಟ್ ನ ಒಳ್ಳೆ ರೀತಿ ಬಳಸ್ಕೋಬಹುದು. ಅಂಡ್ ವಿಡಿಯೋನ ಶುರುನಲ್ಲಿ ನಾನು ಹೇಳಿದ್ದೆ ನಿಮ್ಗೆ ವಿಡಿಯೋನ ನಡುವೆ ಅಥವಾ ಎಂಡ್ ನಲ್ಲಿ ನಾನೊಂದು ಬೋನಸ್ ಟಿಪ್ ನ ಹೇಳ್ತೀನಿ ಅಂತ. ವಿಡಿಯೋ ಒಂದು ಫುಲ್ ಫಾಸ್ಟ್ ಆಗಿ 8 ಗಂಟೆ ಬಂದ್ಬಿಡ್ತು, ಬಟ್ ಎಂಡ್ ಆಫ್ ದ ಸೆಷನ್ ಅಲ್ಲಿ ಆದ್ರೂ ಬೋನಸ್ ಟಿಪ್ ಆಗಿ ಮಾತಾಡ್ಲೇಬೇಕು. ಇಟ್ಸ್ ಟೈಮ್ ಟು ವೀವ್ ಅವರ್ ಬೋನಸ್ ಟಿಪ್. ಪೊಮೊಡೋರೋ ಟೆಕ್ನಿಕ್, ಈ ಟೆಕ್ನಿಕ್ ಬಗ್ಗೆ ನೀವು ಇಂಟರ್ನೆಟ್ ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೋಡಿರ್ತೀರಾ, ಸಾಕಷ್ಟು ಕ್ರಿಯೇಟರ್ಸ್ ಇದ್ರ ಬಗ್ಗೆ ಕ್ಲಾರಿಫೈ ಮಾಡಿರ್ತಾರೆ. ನಾನೇ ಹೇಳ್ಬೇಕು ಅಂತಿಲ್ಲ, ನೀವು ಅದನ್ನ ಸರ್ಚ್ ಮಾಡಿ ಕೂಡ ನೋಡ್ಕೋಬಹುದು. ಬಟ್ ಪೊಮೊಡೋರೋ ಟೆಕ್ನಿಕ್ ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಸರ್ಟನ್ಲಿ ನಾವು ಸ್ಟಡೀಸ್ ಮೇಲೆ ಫೋಕಸ್ ಮಾಡಬಹುದು, ಖಂಡಿತವಾಗ್ಲೂ ಮಾಡಬಹುದು. ಸೊ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಮ್ಮಲ್ಲಿ ಎಷ್ಟೋ ಜನರಿಗೆ ಲಾಂಗ್ ಟೈಮ್ ಕೂತು ಓದೋದಕ್ಕೆ ಫೋಕಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ವರ್ಕ್ ಪ್ರೆಷರ್, ಸ್ಟ್ರೆಸ್, ಸ್ಟ್ರೈನ್ ಅಥವಾ ಟೈರ್ಡ್ನೆಸ್ ಎಲ್ಲದರ ಮೇಲೆ ನಾವು ಡಿಪೆಂಡ್ ಆಗಿ ಜಾಸ್ತಿ ಹೊತ್ತು ಕೂತು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಇಂಥ ಟೈಮ್ ಅಲ್ಲಿ ಪೊಮೊಡೋರೋ ಟೆಕ್ನಿಕ್ಸ್ ನ ಯೂಸ್ ಮಾಡಬಹುದು. ಅಂಡ್ ರಿಮೆಂಬರ್, ಒಬ್ಬ ವ್ಯಕ್ತಿಗೆ 20 ನಿಮಿಷಕ್ಕಿಂತ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ ಆಗಲ್ಲ ಅನ್ನೋದಕ್ಕೆ ಈ ಟೆಕ್ನಿಕ್ ನ 20 ಮಿನಿಟ್ಸ್ ಗೆ ಲಿಮಿಟ್ ಮಾಡಿ ಇಟ್ಕೋಬಹುದು. ಏನ್ ಹೇಳ್ತಾ ಇದ್ದೀರಾ, ಬರೀ 20 ಮಿನಿಟ್ಸ್ ಓದಿದ್ರೆ ಸಾಕ ಹಾಗಾದ್ರೆ ಅಂತ ನೀವು ನನ್ನ ಕೇಳ್ಬಹುದು. ಬಟ್ ಪಾಯಿಂಟ್ ಅದಲ್ಲ. ನಮ್ಮಲ್ಲಿ ಎಷ್ಟೋ ಜನರಿಗೆ 1 hour 2 hour ಕಂಟಿನ್ಯೂಸ್ ಆಗಿ ಕೂತು ಓದೋದಕ್ಕಾಗಲ್ಲ. ಏಜ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಮಧ್ಯದಲ್ಲಿ ಡಿಸ್ಟ್ರಾಕ್ಷನ್ ಸಾಕಷ್ಟು ಇರುತ್ತೆ. ಹಾಗೆ ಈ ನಡುವೆ ಮೊಬೈಲ್ ಎಷ್ಟು ಹೆಲ್ಪ್ಫುಲ್ ಅಷ್ಟು ಡಿಸ್ಟ್ರಾಕ್ಷನ್ ಗೂ ಕೂಡ ಕಾರಣ ಆಗುತ್ತೆ. ಅದನ್ನ ಫಸ್ಟ್ ಕಟ್ ಮಾಡಬೇಕು. ಅದಕ್ಕೆ ನಾವು 20 ಮಿನಿಟ್ಸ್ ಟೈಮ್ ನ ಸೆಟ್ ಮಾಡಬೇಕು. ಆ ಟೈಮ್ ನಲ್ಲಿ ಫೋನ್ ಕಾಲ್ಸ್ ಆಗಿರ್ಬೋದು, ಟಿವಿ ನೋಡೋದಾಗಿರ್ಬೋದು, ಮೊಬೈಲ್ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಬೇರೆಯವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದಾಗಿರ್ಬೋದು, ಇವೆಲ್ಲದಕ್ಕೂ ಕಂಪ್ಲೀಟ್ ಬನ್. ಸೊ ಆ 20 ಮಿನಿಟ್ಸ್ ನ ನೀವು ಹಾನೆಸ್ಟ್ ಆಗಿ ಡಿಸ್ಟ್ರಾಕ್ಷನ್ ಫ್ರೀ ಆಗಿ ಕೂತು ಓದಿ ಮುಗಿಸ್ಬೇಕು. ನೆಕ್ಸ್ಟ್ 10 ಮಿನಿಟ್ಸ್ ಬ್ರೇಕ್ ತಗೋಬೇಕು. ಈ 10 ಮಿನಿಟ್ಸ್ ಬ್ರೇಕ್ ನಲ್ಲಿ ನೀವು ಆಬ್ವಿಯಸ್ಲಿ ರೆಸ್ಟ್ ರೂಮ್ ಯೂಸ್ ಮಾಡಬಹುದು, ಅಥವಾ ಲಂಚ್ ಬ್ರೇಕ್ ಆಗಿ ಯೂಸ್ ಮಾಡ್ಕೋಬಹುದು, ಅಥವಾ ಸ್ನಾಕ್ ಟೈಮ್ ಆಗಿ ಯೂಸ್ ಮಾಡಬಹುದು, ಟೀ ಟೈಮ್ ಆಗಿ ಯೂಸ್ ಮಾಡಬಹುದು, ರಿಫ್ರೆಶ್ಮೆಂಟ್ ಗೆ ಒಂದು ವಾಕ್ ಹೋಗಿ ಬರೋದಾಗಿರ್ಬೋದು, ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಈ ರೀತಿ ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಪಾಲ್ಗೊಳ್ಬಹುದು. ಸೊ ಆ 10 ಮಿನಿಟ್ಸ್ ಕಲಿತಾ ಇದ್ದಂಗೆ ಬ್ಯಾಕ್ ಟು ಸ್ಟಡೀಸ್, ಮತ್ ಪುನಃ 20 ಮಿನಿಟ್ ಟೈಮ್ ಸೆಟ್, ಅಲಾರಾಮ್ ಸೆಟ್, ಮತ್ ಪುನಃ ಕೂತು ಕಾನ್ಸಂಟ್ರೇಷನ್ ಇಂದ ಓದ್ಬೇಕು. ಆ ಟೈಮ್ ನಲ್ಲಿ ಯಾವ್ದೇ ಡಿಸ್ಟ್ರಾಕ್ಷನ್ ಮತ್ ಪುನಃ ಇಲ್ಲ, ಅಪ್ ಟು 20 ಮಿನಿಟ್ಸ್ ಕಂಪ್ಲೀಟ್. ಸೊ ಆ 20 ಮಿನಿಟ್ಸ್ ಆದ್ಮೇಲೆ ಅಗೇನ್ 10 ಮಿನಿಟ್ಸ್ ಬ್ರೇಕ್. ಸೊ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಬಟ್ ಈ ಟೈಮ್ ನ ನೀವು ಹಾನೆಸ್ಟ್ ಆಗಿ ಡೆಡಿಕೇಶನ್ ಇಂದ ಬಳಸ್ಕೋಬೇಕು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಕೆಲವರಿಗೆ ಈ ರೀತಿ ಕೂತು ಓದ್ಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಬಟ್ ಆ ಟೈಮ್ ನಲ್ಲಿ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಫೋನ್ ನೋಟಿಫಿಕೇಶನ್ಸ್ ಆಗಿರ್ಬೋದು, ಕಾಲ್ ಆಗಿರ್ಬೋದು, ಈ ರೀತಿ ಮತ್ ಪುನಃ ಅವರು ಡಿಸ್ಟ್ರಾಕ್ಟ್ ಆಗೋಗ್ತಾರೆ. ಇದನ್ನ ತಡೆಯೋದಕ್ಕೆ ನನ್ಗೆ ಹೆಲ್ಪ್ಫುಲ್ ಆಗಿದಂತ ಆಪ್ ಬಂದು ಫಾರೆಸ್ಟ್ ಆಪ್. ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಿದ್ರೆ ಪ್ರಮೋಷನ್ ಅಂತ ಅನ್ಕೋಬಿಡ್ತೀರಾ, ಯಾವುದೇ ರೀತಿ ಪ್ರಮೋಷನ್ ಇಲ್ಲ. ಬಟ್ ಇದು ಪೊಮೊಡೋರೋ ಟೆಕ್ನಿಕ್ ಗೆ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿತ್ತು. ಹೇಗೆ ಹೆಲ್ಪ್ಫುಲ್ ಆಗಿತ್ತು ಅಂತಂದ್ರೆ, ಇದರಲ್ಲಿ ನಾನು ಟೈಮರ್ ನ ಒನ್ಸ್ ಸೆಟ್ ಮಾಡಿ ಆಟೋಮೆಟಿಕ್ ಲಾಕ್ ಅಂತ ಕೊಟ್ಬಿಟ್ರೆ ನನ್ನ ಸ್ಕ್ರೀನ್ ನ ಕಂಪ್ಲೀಟ್ ಆಗಿ ಫಾರೆಸ್ಟ್ ಆಪ್ ಲಾಕ್ ಮಾಡ್ಬಿಡ್ತಾ ಇತ್ತು. ಆ ಟೈಮ್ ನಲ್ಲಿ ನಾನು ವಾಟ್ಸ್ಆಪ್ ಯೂಸ್ ಮಾಡೋದಕ್ಕಾಗ್ಲಿ, ಸೋಷಿಯಲ್ ಮೀಡಿಯಾಸ್ ಯೂಸ್ ಮಾಡೋದಕ್ಕಾಗ್ಲಿ, ಫೋನ್ ಅನ್ನು ಪಿಕ್ ಮಾಡೋದಕ್ಕಾಗ್ಲಿ, ಅಥವಾ ಯಾವುದೇ ರೀತಿ ಮೊಬೈಲ್ ಅನ್ನು ನಾನು ಬಳಸೋದಕ್ಕೆ ಆಗ್ತಾ ಇರಲಿಲ್ಲ. ಒನ್ಸ್ ಆ ಟೈಮ್ ಲಿಮಿಟ್ ಮುಗಿದ ಮೇಲೆ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗೋಗ್ತಾ ಇತ್ತು. ಸೊ ಈ ಹಂತದಲ್ಲಿ ಫಾರೆಸ್ಟ್ ಆಪ್ ನಮ್ಮನ್ನ ಸೆಂಟಿಮೆಂಟಲ್ ಆಗಿ ಕೂಡ ಲಾಕ್ ಮಾಡುತ್ತೆ. ಹೇಗೆ ಅಂತಂದ್ರೆ, ನಾವು ಕಂಪ್ಲೀಟ್ ಫೋಕಸ್ ನಿಂದ ಆ ಟೈಮ್ ಲಿಮಿಟ್ ನ ಅಚೀವ್ ಮಾಡಿದ್ರೆ ಒಂದು ಟ್ರೀ ನ ನಾನು ಗ್ರೋತ್ ಮಾಡ್ತೀನಿ ಅನ್ನೋ ರೀತಿ ಒಂದು ಕಾನ್ಸೆಪ್ಟ್ ಅದು. ಸೊ ಸಪೋಸ್ ನಾನು ಏನಾದ್ರೂ ಫೋರ್ಸ್ಫುಲಿ ಡಿಸ್ಟ್ರಾಕ್ಷನ್ ಆಗಿ ನಾನು ಫೋರ್ಸ್ಫುಲಿ ಆಪ್ ಇಂದ ಹೊರಗಡೆ ಬಂದೆ, ಒಂದ್ ಮರ ನಾನು ಫಾಯಿಲ್ ಮಾಡಿದ ಹಾಗೆ. ಸೊ ನೇಚರ್ ಜೊತೆಲಿ ಕನೆಕ್ಟ್ ಅಲ್ಲಿ ಇರೋರಿಗೆ ಇದು ಒಂದ್ ಸ್ವಲ್ಪ ಅಟ್ಯಾಚ್ಡ್ ಆಗ ಅನ್ಸುತ್ತೆ. ನಾನು ಆದಷ್ಟು ಟ್ರೀ ನ ಗ್ರೋ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ. ಅಟ್ ದ ಎಂಡ್ ಆಫ್ ದ ಮಂತ್ ಎಷ್ಟು ಟ್ರೀ ನ ನಾನು ಗ್ರೋ ಮಾಡಿದೀನಿ ಅನ್ನೋದನ್ನ ನಾನು ಚೆಕ್ ಮಾಡ್ಕೊಳ್ತಿದ್ದೆ. ಅದೊಂಥರ ನನಗೆ ಹ್ಯಾಪಿನೆಸ್ ಅಂತ ಅನ್ನಿಸ್ತಾ ಇತ್ತು. ಅಂಡ್ ಎಷ್ಟು ಅವರ್ಸ್ ಆಫ್ ಟೈಮ್ ನಾನು ಸ್ಟಡೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ ಅನ್ನೋದನ್ನ ನನಗೆ ಆಪ್ ಆಗ್ಲೇ ತೋರಿಸ್ತಾ ಇರುತ್ತೆ. ಅದನ್ನ ನಾನು ಆಗ್ಲೇ ಚೆಕ್ ಮಾಡ್ಕೋಬಹುದು. ಮಂತ್ ವೈಸ್ ಅಲ್ಲಿ ಎಷ್ಟು ಅವರ್ ನಾನು ಓದಿದೀನಿ, 6 ಮಂತ್ ವೈಸ್ ಅಲ್ಲಿ ಅಥವಾ ಇಯರ್ ವೈಸ್ ನಲ್ಲಿ ಎಷ್ಟು ನಾನು ಅವರ್ಸ್ ನ ಸ್ಟಡೀಸ್ ಇನ್ವೆಸ್ಟ್ ಮಾಡಿದೀನಿ, ಪ್ರತಿಯೊಂದು ಗೊತ್ತಾಗುತ್ತೆ.
ರೇಷನ್ ಇಶ್ಯೂ, ರೈಟ್ ಮ್ಯಾನರ್ ಟು ಸ್ಟಡಿ, ಇದು ಯಾವ್ದು ಕೂಡ ನಮಗ್ ಪ್ರಾಬ್ಲಮ್ ಅಲ್ಲ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಮೈಂಡ್ ಸೆಟ್ ವಿ ಡೆವಲಪ್. ಅಷ್ಟೇನೆ, ನಾವ್ ಹೇಗ್ ಓದ್ಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡಿ ಕೂರ್ಬೇಕು. ಸೊ ದಟ್ ಅದು ಓದೋದಕ್ಕೆ ನಮಗ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಾನು ಕೂಡ ನೈಟ್ ಆಲ್, ಅರ್ಲಿ ಬರ್ಡ್ ಎರಡ್ ರೀತಿಲೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ, ಮಾಡ್ತಾ ಇದ್ದೀನಿ ಕೂಡ. ಸುಸ್ತು, ಹಿಂಸೆ, ಹೆಲ್ತ್ ಇಶ್ಯೂಸ್ ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಯಾವಾಗ್ಲೂ ಸ್ವಲ್ಪ 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 ಅಂತ ಹೇಳಿ 365 days 365 times ನೀವು ಓದ್ಬಿಟ್ಟಿರ್ತೀರಾ. It will be there somewhere in your mind. It will definitely help to score good marks. So, this too, ನಾನು ಥಿಯರಿ ಎಕ್ಸಾಮ್ಗೆ ಹೇಗೆ ಪ್ರಿಪರೇಷನ್ ಮಾಡ್ತಾ ಇದ್ದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ನಾನು ನಿಮಗೆ ಕೊಟ್ಟಿದ್ದೀನಿ, ಟ್ರೈ ಮಾಡಿ. ಲ್ಯಾಬ್ ಎಕ್ಸಾಮ್ಗೆ ನಾನು ಹೇಗೆ ಪ್ರಿಪೇರ್ ಆಗಿದ್ದೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ನಿಮಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಫ್ ಇನ್ ಕೇಸ್ ಈ ವಿಡಿಯೋನಲ್ಲಿ ಯಾವ್ದೋ ಒಂದ್ ಹಂತ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಹೆಲ್ಪ್ಫುಲ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾನ್ ಕೂಡ ನಿಮ್ ಹಾಗೆ 100 excuses ಇರುವಂತ ಸಾಧಾರಣ ವ್ಯಕ್ತಿನೇ. ನನ್ನಿಂದ ಆಗುತ್ತೆ ಅಂದ್ರೆ ಡೆಫಿನೆಟ್ಲಿ ಅದ್ ನಿಮ್ಮಿಂದ ಆಗುತ್ತೆ, ನೀವು ನನಗಿಂತ ಕೇಪೇಬಲ್ ಇದ್ದೀರಾ. ಬಟ್ ಆದಾಗ ಮಾತ್ರ ರಿಸಲ್ಟ್ ನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ದಟ್ ನನ್ಗೂ ಕೂಡ ಖುಷಿ ಆಗುತ್ತೆ. ಇನ್ ಯಾವ್ದೇ ರೀತಿ ಡಿಸ್ಟೆನ್ಸ್ ಎಜುಕೇಶನ್ ಅಥವಾ KSOU ರಿಲೇಟೆಡ್ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ ತಿಳಿಸಿ, ನಾನು ಆದಷ್ಟು ನಿಮಗೆ ಸೊಲ್ಯೂಷನ್ ತಂದು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬೈ ಬೈ.